ಯೋಗಾಭ್ಯಾಸ ಭಾರತೀಯರಲ್ಲಿ ಬಹಳ ಹಿಂದಿನಿಂದಲೂ ಬೆಳೆದು ಬಂದ ಒಂದು ಸನಾತನ ಕಲೆ. ಪುರಾಣ ಕಾಲದಲ್ಲಿ ಯತಿಗಳು ಋಷಿಗಳು ಘೋರ ತಪಸ್ಸನ್ನು ಮಾಡುವಾಗ ಬರೀ ಗಾಳಿ ಸೇವನೆಯಿಂದಲೇ ವರ್ಷಾನುಗಟ್ಟಲೆ ಜೀವಿಸುತ್ತಿದ್ದರು ಎಂದು ನಾವೆಲ್ಲ ಕೇಳಿದ್ದೇವೆ. ಅದು ಯೋಗಾಭ್ಯಾಸ ಬಲದಿಂದಲೇ. ಯೋಗಾಭ್ಯಾಸದಿಂದ ಮಾನವ ನೀರಿನ ಮೇಲೆ ನಡೆಯಬಲ್ಲ, ತೇಲಬಲ್ಲ, ಮುಳುಗಿರಲೂ ಬಲ್ಲ. ಬರೀ ಗಾಳಿಯನ್ನೇ ಆಹಾರವಾಗಿಸಿಕೊಂಡು ಹಲವಾರು ದಿನಗಳು ಬದುಕಲೂ ಬಲ್ಲ. ನಾಡಿ ಬಡಿತವನ್ನು ನಿಲ್ಲಿಸಿ ಕೆಲವಾರು ದಿವಸಗಳು ಹೆಣದಂತೆ ಮಲಗಲೂ ಬಲ್ಲ. ಯೋಗಾಭ್ಯಾಸ ಮಾನವನಿಗೆ ಸೃಷ್ಟಿ ರಹಸ್ಯದಲ್ಲಿ ಸಿಕ್ಕ ಒಂದು ಬೊಕ್ಕಸ, ಅದೊಂದು ಅಮೃತ ವಾಹಿನಿ. ಯಾರು ಇದನ್ನು ಗ್ರಹಿಸಿ ಅಭ್ಯಸಿಸುತ್ತಾರೋ ಅವರು ಅಜೇಯರು. ಇಂತಹ ಯೋಗಾಭ್ಯಾಸವನ್ನು ನಮ್ಮ ಚಿತ್ರದಲ್ಲಿ ಕೆಲವು ಕಡೆ ಅಳವಡಿಸಿದ್ದೇವೆ. ಅದನ್ನು ಹೇಗೆ, ಯಾವಾಗ, ಯಾವ ಸನ್ನಿವೇಶದಲ್ಲಿ ಎಂಬುದನ್ನು ಚಿತ್ರದಲ್ಲಿ ನೀವೇ ನೋಡಿ. ಆಪತ್ತು. ಸ್ವಾಗತ ಆಗ್ತಿದ್ದಂಗೆ ಸಾಲಕ್ಕೂ ಚಾನ್ಸ್ ಉಡಾದಂಗೆ. ಅಲಿ, ನಿನ್ ಮೇಲಿರು ಮದನ್, ನೀನ್ ಎಕ್ಸಿಟ್ ನಲ್ಲಿರು, ನಾನು ಎಂಟಿನಲ್ಲಿರ್ತೀನಿ. ಕಮಿಷನರ್ ಸ್ಪೀಕಿಂಗ್.
ವಾಟ್? ಒಂದೇ ಎಟು ಸಾಕು, ಒಂದೇ ಮಾತು ಸಾಕು, ಒಂದೇ ನೋಟ ಸಾಕು, ಒಂದೇ ಎಟು ಸಾಕು, ಒಂದೇ ಮಾತು ಸಾಕು, ಒಂದೇ ನೋಟ ಸಾಕು. ಶಕ್ತಿಯ ಒಂದಿಹ ಮುಷ್ಟಿಯ ಏಟೇ ಸಾಕು, ಒಡೆಯುವ ಮಡಿಯುವ ಜಗಳದ ತಂತೆಯು ಏಕೆ ಬೇಕು, ಗುಂಡಿಗೆ ಧರಿಸುವ ಪೌರುಷ ತುಂಬಿದ ಮಾತೇ ಸಾಕು, ಕೈಗಳನ್ನು ಎತ್ತುವುದೇ ಲೋಬಿನಲ್ಲಿ ನರಳುವುದೇ ಸಾಹಸದ ಮಾತುಗಳೇ ಹೊಗಳಿಕೆಯ ಜಂಭವ ಏಕೆ ರೋಷದಲ್ಲಿ ಹಲ್ಲನ್ನು ಮಸೆದು ನೋಡಿದರಾಯಿತು ವೈರಿಯ ಸದ್ದಂತೆ. ಒಂದೇ ಎಟು ಸಾಕು, ಒಂದೇ ಮಾತು ಸಾಕು, ಒಂದೇ ನೋಟ ಸಾಕು. ನಮ್ಮನ್ನು ಹಿಡಿಯುವ ಭೂಪನು ಭೂಮಿಗೆ ಬಂದೇ ಇಲ್ಲ, ನಮ್ಮನ್ನು ಕಣಕುವ ಗುಂಡಿಗೆ ಹೊಂದಿದ ಗಂಡೇ ಇಲ್ಲ, ಬೆದರಿಕ ಬೆದರಿಕ ಎನ್ನುವ ನುಡಿಗಳು ಗೊತ್ತೇ ಇಲ್ಲ, ಮಾಶಾಲ್ಲ ಹಿಡಿದರು ತಲೆಗಳು ಎಂದಿಗೂ ಯಾರಿಗೂ ಬಗ್ಗೋದಿಲ್ಲ. ಮೂವರನ್ನು ಹಿಡಿವೆನೆಂದ ಸಾಗರದ ಆಚೆಯಿಂದ ಆಗಸದಿ ಹಾರುತ ಬಂದ ಬಂದವನು ಹೇಳದೆ ಹೋದ, ನಾವುಗಳು ನೋಡುವ ಮೊದಲೇ ಹೇಳದೆ ಕೇಳದೆ ಯಮನಿಗೆ ಶರಣಾದ. ಒಂದೇ ಎಟು ಸಾಕು, ಒಂದೇ ಮಾತು ಸಾಕು, ಒಂದೇ ನೋಟ ಸಾಕು. ಅಜ್ಜಿ
ನಾನು ನಿನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸಿದೆ. ನಿನ್ನಿಂದ ದೇಶದ ಭವಿಷ್ಯಕ್ಕೆ ಒಳ್ಳೆ ತಳಹದಿ ಹಾಕಿಸ್ಬೇಕು ಅಂತ ಆಸೆಪಟ್ಟೆ. ಮಹಾಶಕ್ತಿಯಾಗಿ ನೀನು ಬೆಳೆದು ಬರ್ತೀಯ ಅಂತ ಕ್ಷಣ ಕ್ಷಣವೂ ನಾನು ನಿರೀಕ್ಷಿಸಿದ್ದೆ. ಇದೆಲ್ಲ ನಿನಗೆ ಗೊತ್ತಿರಲಿಲ್ವೇ? ನಿನ್ನ ಜೀವದ ಬೆಲೆ ನಿನಗೆ ಗೊತ್ತಿರಲಿಲ್ವೇ? ಈಜುಗಾರಿಕೆಯಲ್ಲಿ ಅಸೀಮ ಸಾಹಸಿಯಾಗಿದ್ದ ನೀನು ಈಜ್ತಾ ಮುಳುಗಿ ಸತ್ತದ ಹೇಗೆ? ಹೌದು, ನಿನ್ನ ಶವ ಈ ಪೆಟ್ಟಿಗೆ ಒಳಗಿದೆ. ನೀನು ಸತ್ತಿದ್ದೀಯ ಅಂತ ನನಗೆ ನಂಬಿಕೆನೇ ಆಗ್ತಾ ಇಲ್ಲ. ಐ ಕಾಂಟ್ ಬಿಲೀವ್ ಇಟ್. ಐ ಕಾಂಟ್ 100% ಕರೆಕ್ಟ್ ಸರ್. ಅಜಿತ್. ಹಲೋ ಸರ್. ಅಜಿತ್, ಯು ಆರ್ ನಾಟ್ ಓನ್ಲಿ ಅನ್ ಇನ್ಸ್ಪೆಕ್ಟರ್, ಯು ಆರ್ ಎ ಬಾಂಡ್, ಸೂಪರ್ ಬಾಂಡ್. ಹೌದು, ಈ ನಾಟಕ ಎಲ್ಲ ಹಾಕಿದೆ. ಅದರ ಅವಶ್ಯಕತೆ ಏನಿತ್ತು ಅಜಿತ್? ಸರ್, ನಮ್ಮಲ್ಲೇ ನಮಗೆ ತಿಳಿದಾಗೆ ವಂಚಕರು ಸೇರ್ಕೊಂಡಿದ್ದಾರೆ. ನೀವು ನನ್ನ ಹೊರದೇಶಕ್ಕೆ ಟ್ರೈನಿಂಗ್ ಕಳಿಸಿರೋ ಸುದ್ದಿ ತಿಳಿದು ಅವ್ರು ನನ್ನಲ್ಲೇ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಬಟ್ ನನ್ನ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡೆ. ಮತ್ತೆ ಅವರಿಂದ ಇಂಥ ಪ್ರಯತ್ನ ನಡೀದೇ ಇರಲಿ ಅಂತ ಈ ನಾಟಕ ಆಡಿದೆ. ನಾನು ಸತ್ತೋದೆ ಅಂತ ತಿಳ್ಕೊಂಡು ದೇಶದ್ರೋಹಿಗಳು ನಿರ್ಭಯರಾಗಿ ಅವ್ರ ಕೆಲಸದಲ್ಲಿ ತೊಡಗ್ತಾರೆ, ಆಗ ಸುಲಭವಾಗಿ ಹಿಡಿಬೋದು ಅಂತ. ಸರ್, ಇದರಿಂದ ನಿಮ್ಮ ಮನಸ್ಸಿಗೇನಾದ್ರು ನೋವು ಉಂಟು ಮಾಡಿದರೆ ದಯವಿಟ್ಟು ಕ್ಷಮಿಸಿಬಿಡಿ. ಮಾರ್ವೆಲಸ್, ಮಾರ್ವೆಲಸ್ ಅಜಿತ್. ನಿನ್ನ ಮುಂದಾಲೋಚನೆ ತುಂಬಾ ಶ್ಲಾಘನೀಯವಾದ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್ ಮೈ ಬಾಯ್. ನಮ್ಮ ಅಮ್ಮನ್ನ ನಾವು ಉಳಿಸ್ಕೊತೀವ. ಮದನ್, ನಾವು ಧೈರ್ಯ ಕೆಡದೆ ದೇವ್ರ ಮೇಲೆ ನಂಬಿಕೆ ಇಟ್ರೆ ನಮ್ಮ ನಂಬಿಕೆನ ಸುಳ್ಳು ಮಾಡೋ ಶಕ್ತಿ ದೇವ್ರಿಗೂ ಇಲ್ಲ ಕಣೋ. ಮಿಸ್ಟರ್ ವಿನೋದ್, ಈ ವಾರದ ಬಿಲ್ ಸ್ವಲ್ಪ ಜಾಸ್ತಿ ಆಗಿದೆ, ದಯವಿಟ್ಟು ಕೌಂಟರಲ್ಲಿ ಪೇ ಮಾಡಿಬಿಡಿ. ಡಾಕ್ಟರ್ ಸಾಬ್, ನಮ್ದು ಮಾದು ಜಾನ್ ನಿಮ್ ಕೈಲಾದ್ರೆ ಉಳಿಸಿ, ಆಮೇಲೆ ಆ ಜೀವದ್ದು ತೂಕದ್ದು ಬಿಲ್ ಕೊಡಿ. ಅಲ್ಲಾಕಿ ಕಸಂ, ನಾವು ಮೂರ್ ಮಕ್ಕಳು ನಮ್ದು ಜಾನ್ ಹರಾಜಾಕಿ ನಿಮ್ ಬಿಲ್ ಪೇ ಮಾಡ್ತೀವಿ. ದುಡ್ಡಿನ ರೂಪದಲ್ಲಿ ಜೀವಕ್ಕೆ ಬೆಲೆ ಕಟ್ಟು ಹಾಕಿದ್ರೆ ಈ ಪ್ರಪಂಚದಲ್ಲಿ ಶ್ರೀಮಂತರಿಗೆ ಯಾರಿಗೂ ಸಾವೇ ಬರ್ತಿರ್ಲಿಲ್ಲ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಅಲಿ, ನೀವು ಕಟ್ಟ ಮುಸಲ್ಮಾನ್, ಈ ಮಿಸ್ಟರ್ ವಿನೋದ್ ಮದನ್ ಹಿಂದೂಗಳು, ಆದ್ರೆ ಈ ಪೇಷಂಟ್ ನಿಮ್ಮವರೆಗೂ ತಾಯಿ ಅಂತಿರಲ್ಲ, ಹೇಗೆ? ಅದು ಪರವರ್ದಿಗಾರದ ದಯಾ ಡಾಕ್ಟರ್ ಸಾಬ್. ಮಾ ಬಾಬಿಲ್ದ ಪರದೇಶಿಯಾಗಿ ಬಿದ್ದಿದ್ದ ನನಗೆ ಬದುಕ್ ಕೊಟ್ಟಿದ್ದು ಈ ಮಾ. ನನಗ್ ಬುದ್ಧಿ ಬಂದ ಮೇಲೆ ನಿಜ ಹೇಳಿ, ನಿನ್ ಮೈಲಿ ಹರಿತಾ ಇರೋದು ಮುಸಲ್ಮಾನ್ ರಕ್ತ ಬೇಟೆ, ನಾನ್ ನಿನ್ನನ್ನು ಸಾಕ್ತೆ ಅಂತ. ಯಾವತ್ತೂ ನಿನ್ ಧರ್ಮನ ನೆನ್ ಬಿಡ್ಬೇಡ, ಅಲ್ಲ ನಿನಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹರಿಕೆ ಕೊಟ್ಟಿದ್ದು ಈ ಮಾ. ಆ ಬೋಲ ಡಾಕ್ಟರ್ ಸಾಹಬ್, ನಾನ್ ಏನ್ ಕೊಟ್ಟಿ ತಾಯರು ನನ್ ತೀರ್ಸ್ಕೊಳಕ್ ಸಾಧ್ಯ? ಮಿಸ್ಟರ್ ಅಲಿ, ನಿಮ್ಮ ಹೃದಯ ಎಷ್ಟು ಮೃದುವಾಗಿದೆ ಅಂತ ನಾನು ಭಾವಿಸಿರಲಿಲ್ಲ. ದೇವ್ರು ನಿಮ್ಮನ್ನು ಕೈ ಬಿಡೋದಿಲ್ಲ. ಆಸ್ ಎ ಡಾಕ್ಟರ್, ಒಂದು ಜೀವನ ಉಳಿಸೋದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯವಾದನ್ನೆಲ್ಲ ಮಾಡ್ತೀನಿ. ಡೋಂಟ್ ವರಿ, ನಾನು ಬರ್ತೀನಿ. ಬನ್ನಿ ಸರ್. ಸಿಕ್ಕಿದ್ದಾಗಿ ನನ್ನ ತಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಇಲ್ಲೇ ಬಿದ್ದೋಗ್ಬಿಟ್ಟ ಸರ್. ತಕ್ಷಣ ಕೇಳ್ಕುಲಾಸ್ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಬೀದಿಲಿರೋ ಹಕ್ಕಿಮ್ರಿ ಹೇಳಿದಾರೆ ಸರ್. ಸರ್, ದಯವಿಟ್ಟು ಒಂದು ಡ್ರಾಪ್ ಕೊಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಓಕೆ, ನಿಮ್ಮ ತಮ್ಮ ಎಲ್ಲಿ?
ಇಲ್ಲ, ಆ ಬಂಡೆ ಕಲ್ ಮೇಲೆ ನೋಡಿ ಸರ್, ಬಿತ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಸ, ನೋಡಿ ಸ, ಪ್ರಸನ್ನ, ಪ್ರಸನ್ನ ಬೇಗ ಸ, ನನ್ಗಿರೋದು ಒಬ್ಬನೇ ತಮ್ಮ ಸರ್. ಡೋಂಟ್ ವರಿ, ನಿಮ್ ತಮ್ಮನಿಗೆ ಶರೀರದಲ್ಲಿ ರಕ್ತ ಜಾಸ್ತಿ ಆಗ್ಬಿಟ್ಟು ಪ್ರೆಷರ್ ಏರ್ಪೇರ್ ಆಗ್ಬಿಟ್ಟು. ಹೌದು ಸರ್. ಇದಕ್ಕೆ ನಾನೇ ಟ್ರೀಟ್ಮೆಂಟ್ ಕೊಡ್ಬಿಡ್ತೀನಿ, ವೆರಿ ಸಿಂಪಲ್. ಏನಿಲ್ಲ, ನಿಮ್ ತಮ್ಮನ ಹೊಟ್ಟೆ ಕುಯ್ದು ಬಿಟ್ಟು ರಕ್ತ ನೀಚೆ ತೆಗೆದು ಬಿಟ್ರೆ ಪ್ರೆಷರ್ ತಾನಾಗೆ ಕಮ್ಮಿ ಆಗ್ಬಿಡುತ್ತೆ. ಮೆತ್ತಗೆ ಕಣ, ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಏನ್ರಿ ನಿಮ್ ತಮ್ಮ? ನಿಮ್ ಚಾಕು ನೋಡಿ ಹೆದ್ರಕೊಂಡ್ಬಿಟ್ಟ ಸರ್. ಪ್ರಸನ್ನ, ಪ್ರಸನ್ನ. ಏನ್ರಿ ಈಗ ನಿಮ್ಮನ್ನ ಕೇಳ್ಕುಲಾಸ್ ಆಸ್ಪತ್ರೆಗೆ ತಲುಪಿಸ್ಬೇಕು. ಹೌದು ಸರ್. ಕೂತ್ಕೊಳ್ಳಿ ಮತ್ತೆ. ಥ್ಯಾಂಕ್ ಯು ಸರ್. ಯು ಆರ್ ಸೋ ಹ್ಯಾಂಡ್ಸಮ್. ನಿಮ್ಗೆ ಮದುವೆ ಆಗಿದೆಯಾ ಸರ್? ಈ ಕಾರು ನಿಮ್ ಸ್ವಂತದ ಸರ್? ಇಲ್ಲ, ನಿನ್ ತಮ್ಮನ್ನ ಆಸ್ಪತ್ರೆಗೆ ಡ್ರಾಪ್ ಮಾಡ್ಬಿಡು ಅಂತ ಕಂಪನಿಯವ್ರು ತಗೊಂಡಿದ್ದಾರೆ. ಈ ಸಿಟಿಲಿ ಅದ್ಯಾವ ಸರ್ ಅಂತ ದೊಡ್ಡ ಕಂಪನಿ? ದೊಡ್ಡ ಕಂಪನಿ ಇಲ್ಲೇ ಇನ್ನೇನು ಬಂದ್ಬಿಡುತ್ತೆ. ಇದೇ ನಮ್ಮ ಕಂಪನಿ. ಒಳಗಡೆ ಹೋಗಿ ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿದು ಆಮೇಲೆ ನಿನ್ನ ತಮ್ಮನ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಣ. ಬನ್ನಿ. ನಮಸ್ಕಾರ ಸರ್. ನೀವು ಎಷ್ಟು ದೊಡ್ಡ ಕಂಪನಿ ಪ್ರಪರೇಟ್ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರ್. ಸಾರಿ ಸರ್, ಈ ಕಾರಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ನಮ್ಗಿಲ್ಲ ಸರ್. ನಾವು ನಡ್ಕೊಂಡೇ ಹೋಗ್ತೀವಿ, ಬರ ಪ್ರಸನ್ನ ಹೋಗೋಣ. ನಿನ್ನ ಹೆಸರು? ಮೃಣಾಲಿನಿ. ಪುಟ್ಟದಾಗಿ ಮಿನ್ನಿ. ಮಿನ್ನಿ, ರಸ್ತೆ ನಿಂತ್ಕೊಂಡು ಈ ತರ ಕೆಲಸ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ? ಒಂದೊಂದ್ಸಲ ಆಗುತ್ತೆ ಸರ್. ನಾನು ಒಂದೊಂದ್ ಸತಿನೇ ವಾರನ್ ಮಾಡೋದು, ಇನ್ನೊಂದ್ ಸತಿ ಈ ರೀತಿ ಕೆಲಸ ಮಾಡೋದ್ ನೋಡದೆ ಜೈಲಲ್ಲಿ ಕೂತ್ಕೊಂಡು ಕಂಬಿ ಎಣಿಸ್ಬೇಕಾಗತ್ತೆ. ಏ ಮಿನ್ನಿ, ನೀನು ಈ ರೀತಿ ಅವ್ರಿವ್ರ ಪರ್ಸ್ ಕದಿಯೋದ್ ಬಿಟ್ಟು ಯಾರ್ದಾದ್ರು ಹೃದಯನ ಕದ್ದು ನೆಮ್ಮದಿಯಾಗಿ ಬಾಳು. ಒಳ್ಳೆ ಉತ್ತಕ್ಕೆ ಕಾಯಕ್ಕೆ ಜಲಕಾಯ. Thank you.
ಸರ್. ಮದನ್, ಇಷ್ಟು ದಿವಸ ನಮ್ಮ ಡಿಪಾರ್ಟ್ಮೆಂಟಿಗೆ ನೀನು ವಾಂಟೆಡ್ ಆಗಿದ್ದೆ, ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡೆ. ದ ಗ್ರೇಟ್ ರಾಬರ್. ಇನ್ಸ್ಪೆಕ್ಟರ್. ಎಸ್ ಸರ್. ಟೇಕ್ ಇಟ್. ಕಮ್ ಆನ್, ಬೂಮ್. ಕಾರ್ನಿವಲ್ ಕ್ಲಬ್ ಇದು ನಮ್ದುಕಿ ಬಡೇ ಬಡೇ ಜಗ ನೋಡಿದ್ದಾರೆ, ಹೂ ಮಾಫ್ ಕರ್ನ ನಮ್ದುಕಿ ಹೋಗ್ತಾರೆ. ಅರೆ ಶೇಖ್ 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 ಶೇಖ್, ನಮ್ದುಕಿ ಪ್ರೈವೇಟ್ ಜಗ ಬೇಕು, ನಮ್ದುಕಿ ಲ್ಯಾಕ್ಸ್ ಲ್ಯಾಕ್ಸ್ ಮೇ ಆಡ್ತಾರೆ, ನಮ್ದುಕಿ ಶೇರ್ ಸೇ ಲಡ್ನ ಮಾಂಗ್ತ ಹಾಯ್. ನಿಮ್ದುಕಿ ಪಾಸ್ ಅಂತ ಅದ್ಮಿ ಇದಾರೆ, ಲಗ್ನೆ ಮಾಡ್ತೆ ಆಪ್ಕೆ ಮರ್ಜಿ. ಆಯ್ಯೇ ಕುಲ್ಜಾ ಸೇಮ್ ಸೇಮ್ ಚಲಿಯ. ಶೇಖ್ ಸಾಬ್, ಇವರೇನೇ ದಿ ಗ್ರೇಟ್ ಗ್ಯಾಂಬ್ಲರ್ ಆಫ್ ದಿ ಕಾರ್ನಿವಾಲ್, ಮಿಸ್ಟರ್ ವಿನೋದ್. ಕುಲ್ಜಾ ಸಿಮ್ ಸಿಮ್. ವಿನೋದ್, ಇವರು ದೊಡ್ಡ ಕಿಂಗ್. ನನ್ನ ನಿನ್ನ ಜೀವಮಾನ ಪರ್ಯಂತ ಈ ಕಾರ್ನಿವಾಲ್ನಲ್ಲಿ ಜೂಜಾಡಿದ್ರು, ಮುಗಿಯದಷ್ಟು ಹಣ ಈ ಶೇಖ್ ಸಾಹೇಬ್ರ ಬಳಿ. ಓ, ಚಿನ್ನದ ಮೊಟ್ಟೆ ಇಡೋ ಬಾತ್ಕೋಳಿ, ವೆಲ್ಕಮ್ ವೆಲ್ಕಮ್ ಟು ಮೈ ಟೇಬಲ್. ಈ ಬಾತ್ಕೋಳಿದು ಮೊಟ್ಟೆ ಒಳಗೆ ಮೊಸಳೆದು ಮರಿ ಐತೆ ಬಾಯ್. ಗುಲ್ಜಾ ಸಿಮ್ ಸಿಮ್. ಮೊಸಳೆ ಮರಿಗೆ ಮೂಗ್ದಾರ ಹಾಕಿ ಆಟ ಆಡ್ಸೋ ಚಾಲುಕು ನಮ್ ವಿನೋದಿದೆ ಶೇಖ್ ಸಾಬ್. ಅಚ್ಚಾ ಬೈಕಿಯೇ ಬೈಕಿ. ಅದು ಇಸ್ಪೇಟ್ ಕಿಂಗ್, ಅವ್ರ ಟೈಟಲ್. ಓ, ನಮ್ದು ಏಸ್ ಕಿಂಗ್ ನಮ್ದು ಟೈಟಲ್. ಬಾಯ್ ಸಾಬ್, ಅದನ್ನ ಸ್ವಲ್ಪ ನಮ್ದುಕಿ ನೋಡ್ಬೋದಾ? ನೋ ಶೇಖ್, ಆಟದಲ್ಲಿ ನನ್ನನ್ನ ಯಾರು ಸೋಲಿಸ್ತಾರೋ ಅವ್ರಿಗೆ ಮಾತ್ರ ಇದನ್ನ ಮುಟ್ಟೋ ಹಕ್ಕು. ಅಚ್ಚಾ, ಅದನ್ನ ಮುಟ್ಟಿ ಮೆಟ್ಟೋ ತಾಕತ್ ನಮ್ದುಕಿ ಇದೆಯಾ ಇಲ್ವೋ, ಅಮರ ನಸೀಬ್ ಕ್ಯಾ ಹೈ. ನಕ್ಕೋ ಬೇಟಿ, ಔಟ್ ಔಟ್. ಲಕ್ಕಿ ಗರ್ಲ್ ಇಸ್ ಪೆಟ್ ಕಿಂಗ್. ಚಾರ್ ಪತ್ತೆ ಮೇ ಪತ್ತಾ ಕೇಳ್ತಾ ಹೈ ಕಮೀನೆ. ನಿಮ್ದಕ್ಕಿ ನಾವು ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ, ನಮ್ದಕ್ಕಿ ಮೋಸ ಮಾಡ್ತಾರ ನೀವು, ನಮ್ದಕ್ಕಿ ಸೀದಾ ಸಾದಾ ಸೆಟ್ ಆಯ್, ನಮ್ದಕ್ಕಿ ಸೀದಾ ಸಾದಾ ಆಟ ಆಡಿ. ಶೇಖ್ ಸಾಬ್, ಶೇಖ್ ಸಾಬ್, ಶೇಖ್ ಶೇಖ್ ಸಾಬ್, ಏಕ್ ಸ್ಮಾಲ್ ಮಿಸ್ಟೇಕ್ ಹೋಗ್ಯಾ. ನೈ, ತುಮ್ ತೋ ದಲೀಲ್ ಆದ್ಮಿ ಹೈ, ನಮ್ದಕ್ಕಿ ನಿಮ್ ಜೊತೆ ಆಟ ಆಡೋದಿಲ್ಲ, ನಮ್ದಕ್ಕಿ ಪೈಸಾ ವಾಪಸ್ ಕೊಡಿ, ನಮ್ದಕ್ಕಿ ಪೈಸಾ ಕೊಡಿ. ನೋಡಿ ಶೇಖ್ ಸಾಬ್, ಶೇಖ್ ಸಾಬ್, ಈಗ ನೀವೇ ಕಾರ್ಡ್ ಹಾಕಿ. ಅಚ್ಚಾ, ಅಬಾಯ ಆತ್ಮೆ. ಸ್ಪೇಟ್ ಕಿಂಗ್, ಅಬ್ ದೇಖ್ನ ಕೇಳ್ಕ ರಂಗ್. ವಿನೋದ್ ಭಯ್ಯ, ಕೇಳು ಕೇಳು. ರಂಜಿತ್ ಸೆಟ್, ಐ ವಾಂಟ್ 2 lakhs. ವಿನೋದ್, ಇವತ್ತು ಕಾಟ ಸಾಕು, ಸ್ಟಾಪ್ ಇಟ್ ನೌ. ದಿಸ್ ಇಸ್ ಮೈ ಪ್ರೆಸ್ಟೀಜ್, ಗೆಟ್ ಮಿ 2 lakhs. ಓಕೆ, ಆವು ಆವು. ಟ್ವೆಂಟಿ
20,000 blind. 50. Sure. कुलजा सेम सेम विनोद भैया दो बात है एस्पेट किंग निम्द की हाथ में हाकू टू लैक्स ओ निम्द की पैसे कम आ गिरे एक काम करो भाई ನಿಮ್ದ ಕಿ ಹಾತ್ ಮೇ ನಿಮ್ದ ಕಿ ಟೈಟಲ್ ಇಲ್ಲಿ ಮಡಗು ನಮ್ದ ಕಿ ಬಸ್ ನೈತೋ ಪೈಸಾ ಮಡಗು ಚೋ ಕುಲ್ಜಾ ಸಿಮ್ ಸಿಮ್ ತೀನ್ ಎಕ್ಕೆ विनोद भाई नसीब देखा एस्पेट किंग नहीं नहीं इसको नम्द की कुत्ते के मड़कीवी चेक तेरा विनोद भैया तुम्हारा चाकू अंदर रखो नम्द की चाकू अंदर एलर्जी है रंजीत भाई हमारे को रेकमेंड करो भाई हाँ तुम्हारा पैसा तुम्हारा सब पैसा ले लो ले लो एंड्स अप अप रंजीत सेठ इधर शेख साहबला एजेंट एक्स जन को लोग मोसा मारते रहे यू बास्टर्ड्स हेलो एजेंट एक्स स्पीकिंग Agent X, sir. Hello, Commissioner speaking. Commissioner, sir. Carnival Club, phone with you there. Well done, my boy. I'm coming now. Ranjit said, a box ali currency na laako. Ah!
Come on, pick. టెంకాయలు పండ్లు తీసుకొని రావాలన్న దేవుడేమన్న రూస్ చేసిండ వాడేమన్న కనకాంబరాడి కాకడైతే ఏం బెక్కో కనకాంబరం రెండు మూడు లే అంతే చాలా చాలు చాలు ఎంత అర్ధ రూపాయలు అయ్యో అయ్యో ఇంత పూలకి అర్ధ రూపాయల మనుషుడు బతికినట్లునే ఓటే చాలు ఏంటండి ఇది ఏమే కొద్దిగా తీసుకోండి అయ్యో చాలు తీసుకోండి అమ్మా సంపంగి పూలు తీసుకోమ్మా ఏమండి సంపంగి పూలు తీసుకుంటామా కల్లో పెట్టుకుంటే బాగుంటుంది బాగుంటుంది సంపంగి పూలు వాసన జాస్తి తల పట్టుకుంటే తలనొస్తుంది దాని పేరే పీస్తామంటావు మళ్ళీ దాని పేరే ఖర్చు ఇందా చెట్టి వాళ్ళు మీ బిడ్డ చాలా బాగున్నాడండి బాగుండాడా అవును పేరేమి గోవిందా అని నాదే బిడ్డ చాలా కష్టపడ్డాను దేవునికి మొక్కి ఉండేదే ఒక బిడ్డ రండి ఎవరి దగ్గర ఏం మాట్లాడాలని తెలియదు మీకు ఎవరివే అన్నిటికీ నీది వేరే తొందర నువ్వు చాలా బాగున్నావులే పెండ్ అయ్యిందా అయ్యో ఉండివే నీది వేరే కాటు బీపీ కూడానా అయ్యో వద్దప్ప అవంతా ఊతే పెదవులు చెడుకుంటుంది చక్కెర గడ్డి కూడానా అయ్యో పాపి ఉండా కొడక అదంతా బీదు వాడరా తినేది లక్షాధిపతి రత్నయ్య శక్తి కొడక అదరా తినేది అయ్యో పాపము బిడ్డ ఆశ కడుగుతా ఉంది 10 పైసలు ఇవ్వండి తీసుకొని ఇయ్యండి మీ అప్ సొమ్ము ఇచ్చేయి 10 పైసలు తూకము ఏమని తెలుసుకున్నాము ఊఫ్ అంటే గాలి కారిపోతుంది దాని గబక్కలు పట్టుకొని జోబులో వేసుకోవాలా వద్దమ్మా నీకి కింగ్ కాఫీ చెడ్డీలంతా కుట్టిస్తాను పోదా మరి ఇంకెందుకు ఇంత పెద్దగా బుట్టి తీసుకొని రమ్మని చెప్పారు అక్కడ అయ్యవారు చిత్రాన్నము సక్కర పొంగులు చేసింటారు బుట్టిలో వేసుకొని తీసుకోపోతాము అని తీసుకోరమ్మంటే మధ్యాహ్నము ఇంట్లో వంట చేయొద్దు ఆ ప్రసాదమే భోజనానికి అవుతుంది పదా సరే సరే హలో నేనే రత్న శెట్టి మాట్లాడుతుండేది మీరెవరు శెట్టి వాళ్ళు మీ బిడ్డ గోవింద నా దగ్గర ఉన్నాడు మా గోవిందుడు మీ దగ్గర ఉన్నాడా వింటారా వాని గొంతు అరే నాయనా రారా గోవింద నీ అప్ప దగ్గర మాట్లాడరా అయ్యా నేను ఇక్కడే ఉన్నానయ్యా చక్కెర రొట్టె తింటున్నానయ్యా నీకేం కావాలో నేను ఇప్పిస్తానరా రారా శెట్టి వాళ్ళు మీ బిడ్డకు ఏమేం కావాలి అంతా నేను ఇప్పించాను ఇప్పుడు మీరు నాకివ్వాలి నేను మీకు వల్ల ఏమడితే దొడ్లు దొడ్లు ఎంత ఎక్కువ లేదు ఒకే 1 లక్షం 1 లక్షం ఎందుకు ఎందుకంటే నిమ్మగ గోవింద నిమ్మనే బర్బేకు అంద్రె నాలే సాయంకాల 1 లక్ష రూపాయి క్యాష్ తగొండు ఒబ్రే వసంతపుర దేవస్థానం దగ్గర బర్బేకు కార్న దూరదల్ పార్క్ మాడి అరళి కట్టె హత్ర నడ్కొండ్ బంద్రె అలబ మడి హింసు కట్టె సుతుతా ఇస్తాళె ఎంత పని చేశాలి నారాయణ గోవింద నారాయణ 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 గోవింద నారాయణ గోవింద నారాయణ గోవింద నారాయణ గోవింద నారాయణ నారాయణ గోవింద 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 నారాయణ నారాయణ గోవింద గోవింద నారాయణ నారాయణ ఓ
ಗೋವಿಂದ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ 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 ನಾರಾಯಣ 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 ನಾಗಪ್ಪ ಒಕ ಲಕ್ಷ ರೂಪಾಯಿಲು ಪೋಯಿನೇ ನಾರಾಯಣ ವೇದ ಪಾರಾಯಣ ಚಂಬೋ ಚಂಬೋ ತಿರುಪ್ತಿ ಚಂಬೋ 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 ತಿರುಪ್ತಿ ಚಂಬೋ ಗೋವಿಂದ ಗೋವಿಂದ ಎಕ್ಕಡ ಬಿಡ್ಡ ದೊಂಗ ಮುಂಡ ಉಂಡು ನೀ ಪನಿ ಬರ್ತ ರುಸ್ತುಂ ಹೆಣ್ಣೆ ಬಾದಾಮಿ ಮಾವಿನ ಹಣ್ಣೆ ನೀ ಓಡುವೆಯಲ್ಲಿ ಹೂವನ್ನು ಮಾರುವ ಬಿಂಕದ ಸಿಂಗರಿ ಈ ನಾಟಕ ಸಾಗದು ನನ್ನಲ್ಲಿ ಉರಿಮರಿ ಸಿಡಿಮಿಡಿ ಏನೋ ಗಡಿಬಿಡಿ ಏಕೋ ಚೆಡುಗುಡು ಆಟ ಆಡುವುದೇಕೆ ಉಸುಗುಟ್ಟುವನಾಗಿ ನಿನ್ನಿಲ್ಲೇ ಬಂಗಾರಿ ದಾರಿಯ ಬಿಡು ಬಿಡು ಹೆಣ್ಣಿನ ಹಿಂದೆಯ ಸುತ್ತುವ ಸೋಮಾರಿ ಗಲ್ಲಿ ಗಲ್ಲಿ ಅಲೆಯುವ ಅಲೆಮಾರಿ ಮಖಮಲ್ ಕಾಪಿ ಬಾಯಲಿ ಪೀಪಿ ವೇಷವಿದೆಲ್ಲ ಬಲ್ಲನ ಕಾಪಿ ಕುಂದಾಟವು ಸಾಗದು ಹಾಕುವೆ ಚೀಮಾರಿ ಹೂವನ್ನು ಕೊಡುನೇ ದಾಸನು ನಾನಾಗುವೆ ಜೇನಂತ ಮುತ್ತನ್ನು ಕೊಡುನೇ ಪ್ರಾಣವ ನಾನಿಡುವೆ ಸಿಹಿ ಸಿಹಿ ಮಾತು ಆಡುವ ಬಯಸು ಕಲಹವು ಏಕೆ ಬಯಸಿದ ಮನಸ್ಸು ಉಸುಗುಟ್ಟುವನಾಗಿ ನಿನ್ನಿಲ್ಲೇ ಬಂಗಾರಿ ಕುಂದಾಟವು ಸಾಗದು ಹಾಕುವ ಚೀಮಾರಿ ರುಸ್ತುಂ ಹೆಣ್ಣೆ ಬಾದಾಮಿ ಮಾವಿನ ಹಣ್ಣೆ ನೀವೋಡುವೆಯಲ್ಲ ಹೆಣ್ಣಿನ ಹಿಂದೆಯ ಸುತ್ತುವ ಸೋಮಾರಿ ಗಲ್ಲಿ ಗಲ್ಲಿ ಅಲೆಯುವ ಅಲೆಮಾರಿ ಎಲ್ಲಿಂದ ಬಂತು ಜೋಡಿ ಏನು ಗ್ರಹಚಾರವು ಗಿರಾಕಿ ಸಿಕ್ಕುವ ಹತ್ತು ಕೊಳ್ಳುಗ ನಾನೆಲ್ಲ ಮಾಲು ಇಳಿಸೇ ಹೂ ಬುದ್ಧಿಯ ನಿನ್ನ ಒಳಗಿನ ಗೊಟ್ಟು ಹೇಳೆ ಪ್ರೀತಿಯಲ್ಲಿ ಏನಿದೆ ತುಟ್ಟು ರಾಗಿ ಹಿಟ್ಟು ಹೋಗಯ್ಯ ದೂರ ದಾರಿಯ ಬಿ
ಬಿಡ್ರೆ ಪೊಲೀಸ್ ವಾಳು ದಿನ್ನಿಡಿ ವದ್ದಂಡ ಮಾ ಗೋವಿಂದ ನಿನ್ ದೊಗ್ಲಿಚ್ಕೊಂಡು ಪೋಯಿಂದ ಬೋಡ್ಬಿಟ್ಟ ದಿನ್ ಪಟ್ಕೊಂಡ ಲೋಪ್ಲೇ ಅಂಡ ರೀ ಶೆಟ್ರೆ ಮುದುಕಿ ಅಲ್ಲ ರೀ ಹುಡುಗ ಅಯ್ಯೋ 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 ಕಾಲಂ ಚೆಡಿಪೋಯಿಂದ ಏಂ ಕಲಿಗಾಲಂ ವಚ್ಚಿನಪ್ಪ ದುಡ್ಲು ಕೋಸ್ಕರ ಏಮೇಮ ಅವತಾರಂ ವೇಸಾರು ಚೂದಾಯಲ್ಲ ಪೊಲೀಸ್ ವಾಳು ನಾ ಬಿಡ್ಡ ಗೋವಿಂದ ಒರೇ ಗೋವಿಂದ ರಾರಾ ఒక సక్కర్ కట్టికి ఒక లక్ష రూపాయలు పోతుండే ఈ పోలీసు వాళ్ళు వచ్చి కాపాడారు తెలుసా దొంగముండా నా కొడుకుని గుంపులో దాపెట్టిట్టా పోలీసు వాళ్ళు మీ నుంచి చాలా ఉపకారం అయ్యా వస్తాను వెళ్ళి స్టేషన్ హత్ర బందోగి సరేనంటా ఇదా శల్యము నిమ్గా అవత్తే వర్ణ మాడలేలా ಕೆಲಸಗಳು ಮಾಡಬಾರ್ದು ಅಂತ ಸರ್ ಇದೊಂದ್ಸಲ ಬಿಟ್ಬಿಡಿ ಸರ್ ನಾನು ಹೆಂಗ್ಸು ಸರ್ ಯಾರಾದ್ರೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಸರ್ ಬಿಟ್ಬಿಡಿ ಸರ್ ನಕ್ಕು ಸರ್ ಆಖರಿ ಮತ್ತೆ ಬೋಲ್ತು ನಕ್ಕು ಸೆಟ್ ನೀನ್ ಭಯ ಬೇಡಬೇಡ ಧೈರ್ಯವಾಗಿರು ಅವನ್ನ ನಾನು ನೋಡ್ಕೋತೀನಿ ನಿಮ್ದಿಗೆ ಗೊತ್ತಿಲ್ಲ ವಾಲಿದಾದ ಬಹುತ ಹರಾಮಿಯೇ ವಿಷಯ ಗೊತ್ತಿದ್ರೆ ನಮ್ದಿಗೆ ಕತ್ತ ಮಾಡ್ಬಿಡ್ತಾರೆ ಏಯ್ ಸೆಟ್ ನಿನ್ ಗಂಡಸ ಶಿಕಂಡಿನ ಆ ಸೈತಾನ ನಾನು ನೋಡ್ಕೋತೀನಿ ದಿಕ್ಕು ದಿಕ್ಕು ಒಯ್ಯ ಅಲ್ಲಿ ದಾದ ಹಾಗೆ ಸೆಟ್ ತೊಂದರ್ಜ ಸೆಟ್ ಬೇಟ ಮೇರಾ ನಾಮ ಕನ್ವರ್ ಲಾಲ್ ಚಂದು ಲಾಲ್ ಸೇಠ್ ಹೈ ಬೋಲೋ ಕ್ಯಾ ಹೋನಾ ಎಲ್ಲಿ ಆ ಸೇಟು ಕೌನ್ ಮೇರಾ ಚೋಟಾ ಬಾಯ್ ಓಕರ್ ಪೇ ಹೈ ಕ್ಯಾ ಹೋನಾ ನಿಮ್ ಕ್ಷೇಮದ ಫಂಡ್ಗೆ ವಾರದ ಕಂತು ಕಂತು ಹಮ್ ದೇಗ ಬದ್ಮಾಶ್ ಕನ್ವರ್ ಲಾಲ್ ಸೇಠ್ ಕುತ್ತೆ ಕನ್ವರ್ ಲಾಲ್ ಚಂದು ಲಾಲ್ ಸೇಠ್ ಬೋಲೋ ಬೇವರ್ಸಿ ಕಾ ಬೇಟೆ ತೇರಿ ಮಾ ನಿನ್ಗೆ ಎದೆ ಹಾಲ್ ಕುಡ್ಸಿ ಬೆಳೆಸಿದ್ರೆ ಮಿಲಾರೆ ಹಾತ್ ಗುಂಡಾಲಿ ನಮ್ಮ ಅಪ್ಪಂದು ಚಡಿ ಮೀಸೆ ಚಾವಟಿಯಾಗಿ ನನ್ನ ಮಖದ ಮೇಲಿದೆ ನೋಡು ಏ ಆಲಿ ದಾದಾಕಿ ಸಾಮ್ನೆ ಮೀಸೆ ತಿರುಸ್ತಾರು ಆಜ್ ತಕ್ ಕೋಯ್ ಬದುಕಿಲ್ಲ ಬೇಟೆ ಅಚ್ಚಾ ಏ ಠೇರೋ ಏ ಮೇರಾ ಇಜ್ಜತ್ ಕಾ ಸವಾಲ್ ಹೈ ಏ ಬೇಟೆ ನಾನೇ ಖತಮ್ ಮಾಡಬೇಕು ಆಜ್ ಮೇರಾ ಹಾತ್ ಪೆ ಪಹಲಾ ಖೂನ್ ಹೋ ಜಾಯೆಗಾ ಎಕ್ಸ್ ಏಜೆಂಟ್ ಎಕ್ಸ್
पुलिस का बैठे याद रखूंगा, तुझे याद रखूंगा। व्यक्ति ನಿನಗೆ ಗೊತ್ತಾ? 10 ವರ್ಷಗಳ ಹಿಂದೆ ನಮ್ಮ ನಾಡನ ವೈರಿಗಳ ಆಕ್ರಮಣದಿಂದ ಮಹಾವಿಪ್ಲವದಿಂದ ಕಾಪಾಡಿದ ಧೀರೋದಾತ ವ್ಯಕ್ತಿ ರಾವ್ ಬಹದ್ದೂರ್ ರಾಮಚಂದ್ರ ರಾಯರು. ಇವ್ರ ಬಯೋಗ್ರಫಿ ಕೂಡ ಓದಿದ್ದೀನಿ ಸರ್. ಎಸ್ ಕಮ್ ಮಿಸ್ಟರ್ ಅಜಿತ್, ನೀನು ಓದಿದ ಅವರ ಬಯೋಗ್ರಫಿಯಲ್ಲಿ ಒಂದು ದೊಡ್ಡ ಸುಳ್ಳಿದೆ. ನಿಜವಾಗ್ಲೂ ರಾಮಚಂದ್ರ ರಾಯರ್ ಸತ್ತದ್ದು ಹಾರ್ಟ್ ಅಟ್ಯಾಕ್ ಇಂದ ಅಲ್ಲ. ಅವರು ಅತಿಯಾಗಿ ನಂಬಿದ ಒಬ್ಬ ವ್ಯಕ್ತಿ ನಮ್ಮ ನಾಡಿನ ಶತ್ರುಗಳೊಡನೆ ಸೇರ್ಕೊಂಡು ಸಂಚು ಮಾಡಿ ಅವರನ್ನ ಕೊಲೆ ಮಾಡಿದ. ಅಕ್ರಮವಾಗಿ ಸಂಪಾದನೆ ಮಾಡಿದ ಹಣನ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಈಗ ತಾನಿರೋ ದೇಶದ ಅಧ್ಯಕ್ಷನ ತನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಅಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡು ಒಬ್ಬ ಪ್ರಬಲ ವ್ಯಕ್ತಿಯಾಗಿದ್ದ. ಅವನಿರೋ ಸ್ಥಳ ರತ್ನದ್ವೀಪ, ಅದು ನಮ್ಮ ಶತ್ರು ರಾಷ್ಟ್ರ. ಅವನ್ನ ಅಲ್ಲಿಂದ ಬಂಧಿಸಿ ಇಲ್ಲಿಗೆ ತಂದು ಕಾನೂನು ಚೌಕಟ್ಟಿಗೆ ಒಳಪಡಿಸೋದಕ್ಕೆ ಇದುವರೆಗೂ ನಮ್ಮ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಅವನ ಬಗ್ಗೆ ಡೀಟೇಲ್ಸು ಈ ಫೈಲ್ನಲ್ಲಿದೆ. ಇದು ಅವನ ಫೋಟೋ, ಅವನ ಹೆಸರು ಧರ್ಮಪಾಲ್. ಮಿಸ್ ಅಜಿತ್, ಹೇಗಾದ್ರೂ ಮಾಡಿ ಈ ಧರ್ಮಪಾಲ್ನ ಅರೆಸ್ಟ್ ಮಾಡಿ ನಮ್ಮ ನ್ಯಾಯಾಲಯದಲ್ಲಿ ನಿಲ್ಲಿಸ್ಬೇಕು. ಆಗ ಸಂಚಿನಿಂದ ಸತ್ತ ನಮ್ಮ ರಾಮಚಂದ್ರ ರಾಯರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇದು ನಿನ್ನಿಂದ ಸಾಧ್ಯವೇ ಸರ್? ನೀವು ನನ್ನ ಸ್ಕಾಟ್ಲ್ಯಾಂಡ್ ಯಾರ್ಡ್ ಕಳಿಸಿ ಸ್ಪೆಷಲ್ ಟ್ರೈನಿಂಗ್ ಕೊಡಿಸಿದ್ ಯಾಕೆ ಅಂತ ನನಗೀಗ ಅರ್ಥ ಆಯ್ತು. ಸಾಮಾನ್ಯ ಕಳ್ಳರನ್ನ ಹಿಡಿಯೋದಕ್ಕಲ್ಲ, ನಮ್ಮ ನಾಡಿನ ನೆತ್ತಿ ಮೇಲೆ ನೇತಾಡ್ತಾ ಇರೋ ವಜ್ರದ ಕತ್ತಿನ ಕತ್ತರಿಸೋದಕ್ಕೆ ಅಂತ. ಎಕ್ಸಾಕ್ಟ್ಲಿ ಮೈ ಬಾಯ್, ಬಟ್ ದರ್ ಇಸ್ ಅ ಪ್ರಾಬ್ಲಮ್. ಹೇಗೋ ಏನೋ ನಾವಿಲ್ಲೇನು ಪ್ಲಾನ್ ಮಾಡಿದ್ರು ಅದು ಅವನಿಗೆ ಮೊದಲೇ ಗೊತ್ತಾಗೋಗಿರುತ್ತೆ. ಅಂಥ ಸ್ಥಳದಲ್ಲಿ ನೀನು ನಮ್ಮಿಂದ ಯಾವ ಸಹಾಯ ಸಹಕಾರನೇ ಆಗಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೂವಿ ಕ್ಯಾಮ್ರಾ ಸರ್, ನಮ್ಮ ಸೀಕ್ರೆಟ್ಸ್ ಎಲ್ಲ ಹೇಗೆ ಲೀಕ್ ಔಟ್ ಆಗುತ್ತೆ ಅಂತ ಈಗ ಗೊತ್ತಾಯ್ತಲ್ಲ. ಆ ಧರ್ಮಪಾಲನ ಎಂಜಿನ್ ನಾಯಿಗಳು ಎಲ್ಲೆಲ್ಲೋ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯು ಆರ್ ವೆರಿ ಕ್ಲವರ್, ವೆರಿ ಸೆನ್ಸಿಟಿವ್. ಜಸ್ಟ್ ಅ ಮಿನಿಟ್. Commissioner speaking. Send the van with the doctor. Mr. Ajith, ರತ್ನದ್ವೀಪದಲ್ಲಿ ನೀನೊಬ್ಬನೇ ಏಕಾಂಗಿಯಾಗಿ ಹೋರಾಡಬೇಕಾಗುತ್ತೆ. ಕಾರಣ ಇಷ್ಟೇ, ನಮ್ಮ ಪೊಲೀಸ್ನವರೇ ಆಗಲಿ ಸೈನಿಕರೇ ಆಗಲಿ ನಿನ್ನ ಸಹಾಯಕ್ಕೆ ಬರೋದಾದರೆ ಎರಡು ರಾಷ್ಟ್ರಗಳಿಗೂ ಭಯಂಕರ ಯುದ್ಧವಾಗಿ ಲಕ್ಷಾಂತರ ಜನ ಅನ್ಯಾಯವಾಗಿ ಸಾಯಬೇಕಾಗುತ್ತೆ. ಸರ್, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ತುಂಬ ಥ್ಯಾಂಕ್ಸ್. ನನ್ನ ಬೆನ್ನಿಂದ ಸಹಾಯದ ಹಸ್ತ ಇಲ್ಲ ಅಂತ ಹೆದರಿ ಹಿಂದಿರುಗೋ ಹೇಡಿನ ಕನ್ನಡ ತಾಯಿ ಎತ್ತಿಲ್ಲ ಸರ್. ನಾನು ಗೆದ್ದು ಬಂದರೆ ನಮ್ಮ ನಾಡಿನಲ್ಲಿ ನನಗೆ ಕರ್ಪೂರದ ಆರತಿ, ನಾನು ಗೆಲ್ಲೋ ಪ್ರಯತ್ನದಲ್ಲಿ ಮಾಡಿದ್ರೆ ಮುಂದಿನ ಚರಿತ್ರೆ ನನ್ನ ಹೆಸರು ಕೀರ್ತಿ. ಸರ್, ಮಾಡ್ತೀನಿ ಇಲ್ಲ ಮಡಿತೀನಿ. ಇನ್ಸ್ಪೆಕ್ಟರ್ ಅಜಿತ್, ನೀನು ಮಾಡೋಕ್ಕೂ ಬಿಡೋಲ್ಲ, ಮಡಿಯೋದಕ್ಕೂ ಬಿಡೋದಿಲ್ಲ. ಯು ಆರ್ ಎ ಗ್ರೇಟ್ ಜಕಾರ್. ಲಂಡನ್ನಲ್ಲಿ ನನ್ನ ಗುರಿ ತಪ್ಪಿಸಿಕೊಂಡೆ, ಈಗ ನನ್ನ ಮೆಸೆಂಜರ್ನು ಟ್ರ್ಯಾಪ್ ಮಾಡಿದೆ. ಬಟ್ ಐ ವಾಂಟ್ ಲೀವ್ ಯು, ಐ ವಾಂಟ್ ಲೀವ್ ಯು. ಚಾರ್ಲಿ. Yes, Master. ಅವನು ರತ್ನದ್ವೀಪಕ್ಕೆ ಬಂದೇ ಬರ್ತಾನೆ. ಅಟ್ ಎನಿ ಮೂಮೆಂಟ್, ಇನ್ ಎನಿ ಡಿಸ್ಗೈಸ್. ಸೊ ವಿ ಮಸ್ಟ್ ಬಿ ಕೇರ್ಫುಲ್. ಡೋಂಟ್ ವರಿ ಮಾಸ್ಟರ್,
ಅವನ್ನ ನಾನು ನೋಡ್ಕೋತೀನಿ. ಮೇಡಮ್, ಎಂತ ಕೆಲಸ ಮಾಡ್ಬಿಟ್ರಿ? ಇವನ್ ವಿಷಯ ನಿಮಗೆ ಗೊತ್ತಿಲ್ಲ, ಇಂಥವ್ರು ಸಾಯ್ಲೇಬೇಕು ಸರ್. ಸಮೀಕ್ ಬಂದ್ ನನ್ ಕಾಪಾಡಿದ್ರಿ, ಥ್ಯಾಂಕ್ಸ್. ತಾವು? ನಾನೊಬ್ಬ ಟೂರಿಸ್ಟ್. ನೀವು? ನಾನು ಸುಂದ್ರಿ ಅಂತ. ಇಲ್ಲಿಂದ ನಮ್ಮನೆ ತುಂಬಾ ದೂರ, ಕತ್ಲು ಬೇರೆ, ನಂಗೆ ತುಂಬಾ ಭಯ ಆಗತ್ತೆ. ಡೋಂಟ್ ವರಿ, ಬೆಳಗ್ಗೆ ತನಕ ನನ್ನ ಟೆಂಟಲ್ಲ ರೆಸ್ಟ್ ತಗೊಳ್ಳಿ, ಬನ್ನಿ ಹೋಗೋಣ ಬನ್ನಿ. ಮೇಡಮ್, ಇಲ್ಲೇ ನೀವು ರೆಸ್ಟ್ ತಗೊಳ್ಳಿ, ಧೈರ್ಯವಾಗಿರಿ, ನಾನು ಇಲ್ಲೇ ಮಲಗಿರ್ತೀನಿ. ಗುಡ್ ನೈಟ್. ಮನವು
ಕಣಕ್ಕೆ ಮನವು ಬೇಬಿ, ನೀವಿಬ್ರು ಧರ್ಮಪಾಲನ ಏಜೆಂಟ್ಸಾ? ಹಲೋ ಸುಂದರಿ. ಸತೀಶ್, pass the message to master. Ajith, pachcha. Very good, very good. Quick. Up. ಮಾಸ್ಟರ್, ಮಾಸ್ಟರ್, ಸುಂದ್ರಿ ಬಂದಾಯ್ತು. ಗುಡ್ ಮಾಸ್ಟರ್, ಆಪರೇಷನ್ ಕೆಡ್ಡ ಸಕ್ಸಸ್. ಫ್ಯಾಂಟಾಸ್ಟಿಕ್. ಗಾಡ್ಸ್. Thank you.
Yes, Sundari. You have done your job. Yes, Master. Good. Very good. Jiddi! Janmo, stay where you are. Dharmapal, Ajith. Inspector Ajith. Dharmapal, ನಿನ್ನ ಕುತ್ಕೇಲಿರೋದು ಬಹಳ ಡೇಂಜರಸ್ ಬಾಂಬ್. ನನ್ನ ಕೈಲಿರೋ ಬಟನ್ ಪ್ರೆಸ್ ಮಾಡಿದ್ರೆ ನಿನ್ನ ದೇಹ ಪೀಸ್ ಪೀಸ್ ಆಗ್ಬಿಡುತ್ತೆ. ಅಂಡರ್ಸ್ಟ್ಯಾಂಡ್? ಡ್ರಾಪ್ ದಿ ಗನ್ಸ್, ಡ್ರಾಪ್ ದಿ ಗನ್ಸ್. ಧರ್ಮಪಾಲ್, ನನ್ನ ಬಾಂಬನ್ ಶಕ್ತಿನ ಪರೀಕ್ಷೆ ಮಾಡ್ತೀಯಾ ನೋಡು. ಧರ್ಮಪಾಲ್, ಇಫ್ ಯು ಟ್ರೈ ಎನಿ ಟ್ರಿಕ್ಸ್ ನಿನ್ ದೇಹಕ್ಕೂ ಅದೇ ಗತಿ. ಕಮ್ ಆನ್ ಮೂವ್. ಇಲ್ಲಿಂದ ಮೂವ್ ಮಾಡಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ನಿಮ್ ಹೋಲ್ ಬಿಲ್ಡಿಂಗ್ ನೇ ಸ್ಮ್ಯಾಶ್ ಮಾಡ್ಬಿಡ್ತೀನಿ. ಎಸ್, ಯಾರು ಮೂವ್ ಮಾಡಬೇಡಿ. ಡೋಂಟ್ ಮೂವ್. ಮೂವ್. ಕಮ್ ಆನ್. ಔಟ್. ಧರ್ಮಪಾಲ್, ನಿನ್ ಗಾರ್ಡ್ಸ್ಗೆಲ್ಲ ಹೇಳು.
Wait, Sundari. Careful. Careful. Master. Careful. Careful. Sundari! Charlie, take him in! ಒಂದಕ್ಕೆರಡು. ಇದು ಸುಂದ್ರಿ ಪ್ರಿನ್ಸಿಪಲ್, ನಿನ್ನ ಬಾಂಬು ನಿನಗೆ ತಿರುಗ್ಬಣ ಮ್ಯಾನ್. ಆಪರೇಷನ್ ಧರ್ಮಪಾಲ್ ಸಕ್ಸಸ್, ಆಪರೇಷನ್ ಅಜಿತ್ ಪಚ್ಚ. ಸುಂದ್ರೆ, ಇದು ನಿಜವಾದ ಬಾಂಬ್ ಅಲ್ಲ, ಡೂಪ್ಲಿಕೇಟ್. ಯು ಆರ್ ಎ ಗ್ರೇಟ್ ಜಾಕಾ. ಒಂದು ಸಣ್ಣ ಕಬ್ಬಿಣದ ಗುಂಡನ್ನ ನನ್ನ ಕುತ್ತಿಗೆ ಹಾಕಿ ಈ ಧರ್ಮ ಪಾಲನ್ನೇ ನಡಗೋ ಹಾಗೆ ಮಾಡಿಬಿಟ್ಟೆ ಅಲ್ಲ. ಚಾರ್ಲಿ. ಎಸ್ ಮಾಸ್ಟರ್. ಸತೀಶ್. ಮಾಸ್ಟರ್, ಇವನ್ನ ನರಕ ಚಕ್ರದಲ್ಲಿರೋ ಪಾತಾಳ ಬಿಲಕ್ಕೆ ತಳ್ಳಿ, ಅದರ ರುಚಿ ಏನು ಅಂತ ಗೊತ್ತಾಗಲಿ ಇವನಿಗೆ. ಇವನು ಸಾಯಲು ಕುಡಿದು ಬದುಕಲು ಕುಡಿದು ಯಾಕೆ. ಇವನಿಗೆ ಮೂರು ದಿವಸಕ್ಕೆ ಒನ್ ಸ್ಲೈಸ್ ಬ್ರೆಡ್ ಆ್ಯಂಡ್ 1 ounce ವಾಟರ್ ಕೊಡಿ. ಇವನು ಸಾಯ್ಲು ಕುಡಿದು ಬದುಕಲು. ಓಕೆ ಓಕೆ, ಕಮ್ ಆನ್ ಗಾಡ್ಸ್. Thank you.
ಅಬ್ಬಾ ಸಾಕಪ್ಪ, ಜೈಲ್ ಸಾವಸ ಬರ್ತೀನಪ್ಪ. ಮತ್ತೆ ಬರ್ಬೇಡಮ್ಮ. ನಾನ್ಯಾಕ್ ಬರ್ಲಿ, ಬಿಡ್ಬೇಕಲ್ಲ ಪೊಲೀಸ್ನವರು. ಅವನ್ ಇದಾನಲ್ಲ ಅಜ್ಜಿತ್, ಅವನ್ಗೆ ನನ್ ಮೇಲೆ ಕಣ್ಣು. ನನ್ಗೆ ಅವನ್ ಮೇಲೆ ಕಣ್ಣು. ಸಿಕ್ಲಿ ಅವನು. ಅಕ್ಕ ಪ್ರಸನ್ನ, ಪ್ರಸನ್ನ ಹೇಗಿದ್ಯೋ ಪ್ರಸನ್ನ. ಎಷ್ಟು ದಿನ ಆಯ್ತಪ್ಪ ನಿನ್ನ ನೋಡಿ, ಎಷ್ಟು ಸಣ್ಣಾಗ ಹೋಗ್ಬಿಟ್ಟಿದ್ಯೋ. ಸೈಕಲ್ ರಿಕ್ಷಾ ತೊಳಿತೀನಿ ಅಕ್ಕ, ಅದಕ್ಕೆ ಸಣ್ಣಾಗ್ಬಿಟ್ಟಿದ್ದೀನಿ. ಸೈಕಲ್ ರಿಕ್ಷಾ ಯಾರ್ದು ಇದು? ನಂದೇಕ, ನಾನೀಗ ರಿಕ್ಷಾವಾಲಾ. ರಿಕ್ಷಾವಾಲಾ? ಹೌದಕ್ಕ, ಅವತ್ ನಮ್ಮನ್ ಜೈಲಿಗೆ ಕರ್ಕೊಂಡೋಗ್ಬೇಕಾದ್ರೆ ಆ ಇನ್ಸ್ಪೆಕ್ಟರ್ ಜಿತ್ ಹೇಳಿದ್ರಲ್ಲ, ಮಾಡಿದ ತಪ್ಪನ್ನ ಮತ್ತೆ ಮಾಡ್ಬೇಡಿ ಅಂತ. ಆ ಮಾತು ನನ್ ಬದಲಾಯಿಸ್ಬಿಡ್ತಕ್ಕ. ನನ್ ಚಿಕ್ಕ ಹುಡುಗಂತ ಜೈಲಿಂದ ನನ್ ಬೇಗ ಬಿಟ್ಬಿಟ್ರು. ಬಂದ್ ನೋಡ್ತೀನಿ, ನನಗ್ ಪ್ರೆಸೆಂಟ್ ಮಾಡುವಂತ ಈ ಸೈಕಲ್ ರಿಕ್ಷಾನ ಬಿಟ್ಟೋಗಿದ್ರಂತೆ ಇನ್ಸ್ಪೆಕ್ಟರ್ ಅಜಿತ್. ಏ ಮಿನ್ನಿ, ನೀನು ಈ ರೀತಿ ಅವ್ರಿವ್ರ ಪರ್ಸ್ ಕದಿಯೋದ್ ಬಿಟ್ಟು ಯಾರ್ದಾದ್ರು ಹೃದಯನ ಕದ್ದು ನೆಮ್ಮದಿಯಾಗಿ ಬಾಳು. ಆವತ್ತಿಂದ ಈ ಸೈಕಲ್ ರಿಕ್ಷಾನ ತುಳಿದೆ ಬದುಕ್ತಾ ಇದ್ದೀನಕ್ಕ. ಒಳ್ಳೆ ಕೆಲಸ ಮಾಡ್ದೆ ಬಿಡು. ಮತ್ತೆ ಅಜಿತ್ ನೋಡ್ತೀಯಾ, ಹೇಗಿದ್ದಾರೆ? ಇಲ್ಲಕ್ಕ, ಪತ್ತೆನೇ ಇಲ್ಲ. ಅವರೆಲ್ಲೂ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇವತ್ತಿಗೆ 25 ವರ್ಷಗಳಾಯಿತು. ಅದರ ಅಂಗವಾಗಿ ಸರ್ಕಾರ ಸಾಮಾನ್ಯ ಕೈದಿಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಇನ್ನು ಮುಂದಾದರೂ ಮಾಡಿದ ತಪ್ಪನ್ನ ಮತ್ತೆ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿ ದೇಶಕ್ಕೆ ಕಂಟಕರಾಗದೆ ಒಳ್ಳೆ ಪ್ರಜೆಗಳಾಗಿ ಬಾಳ್ತೀವಿ ಅಂತ ನಿರ್ಧಾರ ಮಾಡಿ ಕೀರ್ತಿವಂತರಾಗಿ ಬಾಳಿ. ಆ ಬೈ ದಿ ಬೈ, ಇನ್ಸ್ಪೆಕ್ಟರ್ ಅಜಿತ್ ನಿಮ್ಮ ಬಿಡುಗಡೆ ಆದಾಗ ಈ ಎನ್ವಲಪ್ಸ್ ಅನ್ನು ಕೊಡೋದಕ್ಕೆ ಹೇಳಿದ್ದಾರೆ. ಪ್ಲೀಸ್ ಟೇಕ್. ಆಲ್ ದ ಬೆಸ್ಟ್ ಮಿಸ್ಟರ್ ವಿನೋದ್. ಬಿಡುಗಡೆ ಆದ ಕೂಡಲೇ ಈ ಕೆಳಕಂಡ ವಿಳಾಸಕ್ಕೆ ಹೋಗತಕ್ಕದ್ದು. ಸರ್, 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 ಕೋಯ್ ಹೇ ಘರ್ ಪೇ ಸರ್. ಯಾರು? ಅಮ್ಮ, ಓಹೋ, ನಗರಾನೇ ನಡಗಿಸಿದ ತ್ರಿಮೂರ್ತಿಗಳು ಇಲ್ಲಿಗೆ ಯಾಕಪ್ಪ ಬಂದ್ರಿ? ಯಾರು ಬೇಕಿತ್ತು? ಅಮ್ಮ, ಅಮ್ಮ, ನಾವು ನಿನ್ ಮಕ್ಕಳಮ್ಮ. ನಾನು ನೀವು ಸಾಕ್ ಬಳಸಿದ ಆಲಿ ಮಾಜಿ. ಹೌದಪ್ಪ, ಹೌದು. ನಾನು ನಿನಗೆ ತಾಡಿಸ್ದೆ, ಹಾಲು ಉಣಿಸ್ದೆ, ನೀರೆರೆದೆ, ನೀನು ಒಳ್ಳೆಯವನಾಗಿ ನಿನ್ನ ಧರ್ಮ ಹಿಡಿದು ದೊಡ್ಡವನಾಗ್ಲಿ ಅಂತ ಬೆಳೆಸ್ದೆ. ನೀನ್ ದೊಡ್ಡ ಗೂಂಡಾಗಿ ಪುಂಡಾಟಿಕೆ ನಡೆಸ್ತಾ ತಿನ್ನು ಅನ್ನಕ್ಕೆ ದಂಡವಾಗಿ ಬದುಕಲಿ ಅಂತಲ್ಲ. ಗಂಡನ ಕಳ್ಕೊಂಡ ಮೇಲೂ ಧೈರ್ಯ ಗೆಡದೆ ಕಂಡವ್ರ ಮನೆ ಕಸ ಮುಸುರೆ ಮಾಡಿ ನಿಮ್ಮನ್ನು ಬೆಳೆಸಿದ್ನು. ನೀವು ದೊಡ್ಡ ಮನುಷ್ಯರಾಗಿ ವಂಶಕ್ಕೊಳ್ಳೆ ಕೀರ್ತಿ ತರ್ತೀರಿ ಅಂತ ಕನಸು ಕಣ್ಣು. ನೀವು ದೊಡ್ಡ ಮನುಷ್ಯರಾಗಲಿಲ್ಲ, ಕ್ರೂರ ಮೃಗಗಳಾದ್ರಿ. ಜನಗಳ ಕಣ್ಣಲ್ಲಿ ದಗಲಬಾಜಿ ರಾಕ್ಷಸರಾದ್ರಿ. ಈಗ ಜೈಲ ಅನುಭವಿಸಿದ್ದ ಕೀರ್ತಿ ಪಟ್ಟಿನ ಹಣೆ ಕಟ್ಕೊಂಡು ಹೆತ್ತ ತಾಯಿಗೆ ತೋರ್ಸೋಕ್ ಬಂದ್ರ ಅಪ್ಪ. ಮಾಜಿ, ನಾವು ತಪ್ಪು ಮಾಡಿದ್ದೇನು ನಿಜ, ಆದ್ರೆ ನೀನ್ ಕಳ್ಕೊಂಡು ತಬ್ಲಿಗಳಾಗೋಕ್ ನಮ್ಗೆ ಇಷ್ಟ ಇರ್ಲಿಲ್ಲಮ್ಮ. ನಿನ್ನ ಬದುಕೋದಕ್ಕೆ ನಾವು 1,000 ರೂಪಾಯಿ ಖರ್ಚು ಮಾಡಿದೀವಮ್ಮ. ಹಣದಿಂದ ನನ್ನ ಜೀವ ಕೊಂಡ್ಕೋಬೇಕು ಅಂತ ನೋಡಿದ್ರೇನು? ಅದು ನಿಮ್ಮ ಹುಚ್ಚು ಅಷ್ಟೇ. ಒಬ್ಬ ರೋಗಿಗೆ ತಾನು ಬದುಕಬೇಕು ಅನ್ನೋ ಆಸೆ ಇದ್ರೇನೆ ಬದುಕೋಕ್ ಸಾಧ್ಯ. ಸಾಯ್ಬೇಕು ಅಂತ ತೀರ್ಮಾನ ಮಾಡಿದವ್ರಿಗೆ 1,000 ರೂಪಾಯಿ ಖರ್ಚು ಮಾಡಿ ಔಷಧಿ ಕೊಡಿಸಿದ್ರೆ ಏನ್ ತಾನೇಪ್ಪ ಪ್ರಯೋಜನ? ಸಾಯೋಕ್ ಸಿದ್ಧವಾಗಿದ್ದ ನನಗೆ ನಾನು ಕಳ್ಕೊಂಡಿದ್ದ ಮಕ್ಕಳ ಪ್ರೀತಿ ವಾತ್ಸಲ್ಯನ ತುಂಬಿ ಹೋಗ್ತಿದ್ದ ನನ್ನ ಜೀವನ ಮತ್ತೆ ವಾಪಸ್ ತಂದು ಇವತ್ತು ನಿಮ್ಮ ಮುಂದೆ ನಿಲ್ಲೋ ಹಾಗೆ ಮಾಡ್ದ ಪುಣ್ಯಾತ್ಮ. ಮಾಜಿ, ಯಾರದು? ಯಾರ ಮಾತು ಹೇಳಮ್ಮ? ಅಜಿತ್. ಹೌದಪ್ಪ, ಸೌರವರಂತ 100 ಮಕ್ಕಳು ಬೇಕಾಗಿಲ್ಲ, ಅರ್ಜುನ್ ಅಂತ ಒಬ್ಬನೇ ಒಬ್ಬ ಮಗ ಸಾಕು. ಮಾಜಿ, ಏ ಬದ್ಮಾಷೆ ನಮ್ಮನ್ನ ಜೈಲಿಗೆ ತಳ್ಳಿದ್ದು. ಈಗ ನಮ್ಮ ತಾಯಿ ಮಕ್ಕಳು ಬಾಂಧವ್ಯಕ್ಕೆ ಕಲ್ಲು ಹಾಕೋ ಸಂಚು ಮಾಡ್ತಿದ್ದಾನೆ. ನಮ್ಮಮ್ಮ ಅವನು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದನ್ನ ನಾವು ನೋಡಿ ನೋವು ತಿನ್ಲಿ ಅಂತ ಈ ಮನೆ ಅಡ್ರೆಸ್ನ ಜೈಲರ ಹತ್ರ ಕೊಟ್ಟಿದ್ದಾನೆ. ಸಾಕು, ಸುಮ್ಮನೆ ಇರೋ.
ಹೊಟ್ಟೆ ತುಂಬಾ ಹೆಂಡ ಕುಡಿದಿರೋ ಅವನಿಗೆ ಹಾಲು ಕಂಡ್ರೆ ವಾಕರಿಕೆ ಬರ್ತಂತೆ. ದೌರ್ಜನ್ಯ ತುಂಬಿರೋ ಕಣ್ಣಿಗೆ ಸಜ್ಜನರು ಗುರ್ತು ಸಿಕ್ಕೋಲ್ಲ. ನೀವೆಲ್ಲ ಜೈಲಿಗೆ ಹೋದ್ಮೇಲೆ ನರ್ಸಿಂಗ್ ಹೋಮ್ನಲ್ಲಿ. ಗುಡ್ ಗುಡ್, ಮೊದಲಿಗಿಂತ ಈಗ ಬೆಟರ್ ಆಗಿದ್ದೀರ ನೋಡಿ. ಇಲ್ಲಿ ನಮ್ಮದೇ ಒಂದು ವಿಷಯ, 3 ವಾರದಿಂದ ನಿಮಗೆ ಕೊಟ್ಟಿರೋ ಟ್ರೀಟ್ಮೆಂಟ್ ಬಿಲ್ ಬಂದಿಲ್ಲ. ಇನ್ನು ಮುಂದೆ ಇಂಥ ಕಾಸ್ಟ್ಲಿ ಟ್ರೀಟ್ಮೆಂಟ್ ಕೊಡೋದು ನಮ್ಮಿಂದ ಸಾಧ್ಯ ಇಲ್ಲ. ದಯವಿಟ್ಟು ಕ್ಷಮಿಸಿ. ನಿಮ್ಗೆ ಅನುಕೂಲ ಇರೋ ಕಡೆ ಬೇರೆ ಎಲ್ಲಿ ಬೇಕಾದರೂ ಹೋಗ್ಬೋದು. ನರ್ಸ್, ಈ ಪೇಷಂಟ್ ಈಗಲೇ ಡಿಸ್ಚಾರ್ಜ್ ಮಾಡಿ. ಸಿಸ್ಟರ್. ಎಸ್ ಸರ್. ಈ ಕಿಲೀಲ ಮಾಲ. ಹೌದು ಸರ್. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಡಿಸ್ಚಾರ್ಜ್ ಮಾಡಿದ್ದಾರೆ ಇವ್ರು. ಓಕೆ, ಬಿಲ್ ಪೇ ಮಾಡಿಲ್ಲ ಅದಕ್ಕೆ. ನೋಡಿ, ನಾ ಡಾಕ್ಟರ್ ಹತ್ರ ಮಾತಾಡ್ತೀನಿ, ಈಕಿನ ಡಿಸ್ಚಾರ್ಜ್ ಮಾಡೋದ್ಬೇಡ, ವಾರ್ಡ್ ಕರ್ಕೊಂಡೋಗಿ. ಅದೆಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಡಾಕ್ಟ್ರೆ, ಆ ಬಿಲ್ ನಾ ಪೇ ಮಾಡ್ತೀನಿ. ನನಗೆ ಮುಖ್ಯವಾಗಿ ಆಕೆ ಗುಣ ಆಗಬೇಕು ಅಷ್ಟೇ. ಇವ್ರು ನಿಮಗೆ ರಿಲೇಷನ್ನಾ? ನೋ. ದೆನ್? ಬರೀ ಮಾನವೀಯ ಸಂಬಂಧ ಅಷ್ಟೇ. ಆತ ಮನೆ ಕರ್ಕೊಂಡು ಬಂದು ಆಶ್ರಯ ಕೊಟ್ಟು ತನ್ನ ತಾಯಿಗಿಂತ ಹೆಚ್ಚಾಗಿ ನಾನು ನೋಡಿಕೊಂಡ. ನಾನು ಭಾರವಾಗಿದ್ದೀನಿ ಅನ್ನೋ ಭಾವನೆ ನನ್ನ ಮನಸ್ಸಿನಲ್ಲಿ ಬರಬಾರ್ದು ಅಂತ ಈ ಹೊಲಿಗೆ ಯಂತ್ರ ತಂದುಕೊಟ್ಟು ನನ್ನನ್ನು ನಾನು ದುಡ್ಕೊಳ್ಳೋ ಹಾಗೆ ಮಾಡ್ದ. ಆಗಲೇ ನಿಮ್ಮ ಕಥೆ ನನಗೆ ಗೊತ್ತಾಗಿದ್ದು. ನೀವೇನು ಅವನ ಶತ್ರುಗಳಲ್ಲ, ಅವನಿಗೆ ನಿಮ್ಮ ಮೇಲೆ ಕೋಪನೂ ಇಲ್ಲ, ದ್ವೇಷನೂ ಇಲ್ಲ. ನೋಡಿ, ಹೆತ್ತ ತಾಯಿ ಮಾತಿನಲ್ಲಾದರೂ ನಂಬಿಕೆ ಇಟ್ಟು ಮಾಡ್ದ ತಪ್ಪನ್ನು ಮತ್ತೆ ಮಾಡಿದೆ, ಮುಂದಾದರೂ ಒಳ್ಳೆಯವರಾಗಿ ಬದುಕಲಿ ಅಂತ ನೀವಿಲ್ಲಿ ಬರೋ ಹಾಗೆ ಮಾಡ್ದ. ಆ ಪುಣ್ಯಾತ್ಮನ ಯೋಗ್ಯತೆ ನಿಮ್ಗೇನು ಗೊತ್ತು? ನಿಮ್ಮನ್ನು ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗುತ್ತೆ. ನೀವು ಯಾರೂ ನನ್ನ ಮಕ್ಕಳಲ್ಲ, ಅಜಿತ್ ಒಬ್ಬನೇ ನನ್ನ ಮಗ. ಹೌದು ಸರ್, ನಮ್ಮ ಮಕ್ಕಳು ಮದುವೆ ಆಗಬೇಕಾದ್ರೆ ಅವಳು ಲೋ ಮಾಡ್ತಾರೋ ಇನ್ಸ್ಪೆಕ್ಟರ್ ಅಜಿತ್ ಎಲ್ಲಿದ್ದಾರೆ ಅನ್ನೋ ಪತ್ತಾಗಬೇಕು. ಅವ್ರು ಎಲ್ಲಿದ್ದಾರೆ ಅನ್ನೋ ಗೊತ್ತು ನಿಮ್ಮೊಬ್ಬರಿಗೇ ಗೊತ್ತು ಅಂತ ನಿಮ್ಮ ಹತ್ರನೇ ಬಂದ್ವಿ ಸರ್. ಇಂಪಾಸಿಬಲ್. ನಿನ್ನ ಹುಚ್ಚು ಕನಸನ್ನ ಅಳಿಸ್ಬಿಡು, ಇನ್ಸ್ಪೆಕ್ಟರ್ ಅಜಿತ್ ಅನ್ನ ಮರ್ತ್ಬಿಡು. ಸಲಾಂ ಸಾರ್. ನಮಸ್ಕಾರ. ನಮಸ್ಕಾರ ಸರ್. ಓ, ಭೀಮನ ಕಥೆ, ಶ್ರೀಕೃಷ್ಣನ ಚಕ್ರ, ಅರ್ಜುನನ ಬಾಣ, 3 ಒಟ್ಟಿಗೆ. ನೀವು ಸೇಡ್ ತೀರಿಸ್ಕೊಳ್ಬೇಕು. ನಿಮ್ ಕೈಗೆ ಬೇಡಿ ಹಾಕಿ ಜೈಲಿಗೆ ನೂಕಿದವನ್ ರಕ್ತ ನೋಡ್ಬೇಕು, ನಿಮ್ಗೆ ಯೋಚಿಸ್ಬೇಕು. ಆಮೇಲೆ ರೈಟ್. ಮಾಫ್ ಕರ್ನ ಕಮಿಷನರ್ ಸಾಬ್, ನಿಮ್ದು ಮಾತಲ್ಲಿ ಅರ್ಧ ತಪ್ಪು ಅರ್ಧ ನಿಜ ಇದೆ. ನಮಗೆ ಇನ್ಸ್ಪೆಕ್ಟರ್ ಅಜಿತ್ ಬೇಕು. ಸೇಡ್ ತೀರಿಸ್ಕೊಳ್ಳೋದಕ್ಕಲ್ಲ, ಕಳ್ಳರು ಮೋಸಗಾರರು ಆಗಿದ್ದ ನಮ್ಮನ್ನ ಮನುಷ್ಯನಾಗಿ ಮಾಡಿದ ಆ ಗ್ರೇಟ್ ಮ್ಯಾನ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಸರ್. ಇನ್ಸ್ಪೆಕ್ಟರ್ ಅಜಿತ್ ಎಲ್ಲಿದ್ದಾರೆ ಅಂತ ನಿಮ್ಮೊಬ್ಬರಿಗೆ ಮಾತ್ರ ಗೊತ್ತು. ಆಪ್ಕಿ ದಫ್ತರ್ ಮೇ ಕಿಸಿ ಸೆ ಪೂಚಾ ತಬಿ ಸಬ್ ಉಂಗ್ಲಿಯಾ ಆಪ್ಕಿ ತರಫ್ ದಿಖಾತಾ ಹೈ ಸಾಬ್. ವಂಡರ್ಫುಲ್, ಮೋಸ್ಟ್ ವಂಡರ್ಫುಲ್. ನಿಮ್ಮೆಲ್ರಿಗೂ ಅಜಿತ್ ಬೇಕು. ಎಸ್ ಸರ್. ಇನ್ಸ್ಪೆಕ್ಟರ್ ಅಜಿತ್ ನ ನೀವು ನೋಡ್ಬೇಕು. ಹೌದು ಸರ್. ಜಸ್ಟ್ ಎ ಮಿನಿಟ್, ಐ ವಿಲ್ ಬ್ರಿಂಗ್ ಹಿಮ್. ಇಲ್ಲಿದ್ದಾನೆ.
ನರಕ ಚಕ್ರದಿಂದ ಇನ್ಸ್ಪೆಕ್ಟರ್ ಅಜಿತ್ನ ಹಾರಿಸೋ ಸಾಹಸ, ಮತ್ತೆ ಐದು ನಾಯಿಗಳನ್ನ ನನ್ನ ಮೇಲೆ ಛೂ ಬಿಟ್ಟಿದ್ದಾನೆ ಕಮಿಷನರ್ ಥಾಮಸ್. ಚಾರ್ಲಿ, ಎಸ್ ಮಾಸ್ಟರ್. ಇದನ್ನ ಸುಂದರಿ ಕೊಡು. ಆಪರೇಷನ್ ಡಾಗ್ಸ್ ಮುಗಿಯೋವರೆಗೆ ನೀನು ಅವಳ ಕಮಾಂಡ್ ನಲ್ಲಿ ಇರಬೇಕು. ರತ್ನದೀಪ ನೋಡಕ್ ಬಂದ್ವಿ. ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಾ? ಪಾಸ್ಪೋರ್ಟ್ ಇಲ್ಲ. ಪಾಸ್ಪೋರ್ಟ್ ಇಲ್ಲದೆ ರತ್ನದೀಪನ ಅತಿಕ್ರಮ ಪ್ರವೇಶ ಮಾಡಿದ್ದೀರಾ, ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ವಿ. ಬನ್ನಿ, ಕಮಾನ್ ಭಯ. ಚಿಕ್ಕ ಹುಡುಗ ಸರ್, ಮನೆಗೆ ಹೊರಟು ಬಂದಿಲ್ಲ ಸರ್. ನಮ್ಮ ಅಪ್ಪನಿಗೊಬ್ಬನೇ ಮಗ ಸರ್. ಈ ಸಾಹೇಬು ಪರದೇಶದಲ್ಲಿ ಕೆಲಸ ಕೊಡಿಸಿ ಅಂತ ಕರ್ಕೊಂಡ್ಬಿಟ್ಟ ಸರ್. ನನ್ ಬಿಟ್ಬಿಡಿ ಸರ್, ನಿಮ್ ಕಾಲೇ ಬಿಟ್ಟು ಬಿಟ್ಬಿಡಿ ಸರ್. ಮರುವಾದಿಯಾಗಿ ನೀವೇ ನೀರಿಗ್ ಬೀಳ್ತೀರಾ ಇಲ್ಲ ನಾವೇ ಶೂಟ್ ಮಾಡಿ ಹಾಕ್ಬೇಕಾ? ಹರಿ ಓಂ, ಹರಿ ಓಂ, ಹರಿ ಓಂ, ಹರಿ ರಾಮ, ಹರಿ ಕೃಷ್ಣ, ಹರಿ ಓಂ, ಹರಿ
ಚಾರ್ಲಿ, ನಾನ್ ಸುಂದ್ರಿ. ಬೇಟೆ ನಾಯಿಗಳನ್ನ ಪತ್ತೆ ಹಚ್ಚಿದ್ದೀನಿ, ಈ ತಕ್ಷಣ ಹೊರಟು ಬಾ. ಯಾರ್ ನೀನು? ಗೆಟ್ ಅಪ್. ಅಜಿತ್ ಇರೋ ನರಕ ಚಕ್ರ ಅವಳಿಗೆ ಖಂಡಿತ ಗೊತ್ತಿರುತ್ತೆ. ಸೀಕ್ರೆಟ್ ತಿಳ್ಕೊಳಕ್ಕೆ ಇದೇ ಸರಿಯಾದ ಸಮಯ. ಅಜಿತ್ ಎಲ್ಲಿದ್ದಾರೆ? ಅಜಿತ್ ಎಲ್ಲಿದ್ದಾರೆ? Oh, my God.
ನೀವು ನನ್ನ ಕಾಪಾಡಿದ್ರಿ. ನೋಡಿದ್ಯಾ, ಮದನ್ ಕೊನೆಗೂ ನಮ್ಮ ಮಾತು ಕೇಳಲೇ ಇಲ್ಲ. ಇಷ್ಟಾದ್ರೂ ಬಾಯ್ ಬಿಟ್ಲ ಅವಳು ಮಳ್ಳಿ. ಅವಳು ಸಮತ್ ಬೋಲ್ನ ಬ್ಯಾನ್, ಇದು ಯಾವುದೋ ಒಳ್ಳೇದಕ್ಕೆ ಇರ್ಬೋದು. ಅಲ್ಲ ಬೇಕಿಂಗ್ ಚಾ ಹೋತ ನೀವು ನನ್ನ ಜೀವ ಉಳಿಸ್ತಿದ್ರೆ ನಾನು ಪಡ್ಕ ಆ ನಿಮ್ಮ ಋಣ ತೀರ್ಸೋಕೆ ನನ್ನ ಜೀವ ಕೊಡೋಕ್ಕೂ ಸಿದ್ಧ. ನನಗೆ ನಿನ್ನ ಜೀವ ಬೇಕಿಲ್ಲ, ನಿನ್ನ ಪ್ರೀತಿ ಬೇಕು. ನಿನ್ನ ಮೊದಲ ನೋಟಕ್ಕೆ ನಾನು ಸೋತೋದೆ. ಐ ಲವ್ ಯು. ನಿಜವಾಗ್ಲೂ ನೀವು ನನ್ನ ಪ್ರೀತಿಸ್ತೀರಾ? ನನ್ನ ಫಾಸ್ಟ್ ಲೈಫ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ಇಷ್ಟು ದಿವಸ ನನ್ನ ಬಾಳನ್ನ ಆ ಧರ್ಮಪಾಲ ಆಕ್ರಮಿಸಿದ್ದ. ನನ್ನ ಯೌವನ ಬಾಳು ಎಲ್ಲ ಒಂದು ಸ್ವತ್ತಾಗಿತ್ತು. ನನ್ನ ಜೀವನದಲ್ಲಿ ಎಷ್ಟೋ ಗಂಡಸರು ಬಂದು ಹೋದ್ರು, ಆದರೆ ಅವ್ರು ನೋಡಿದ ನೋಟ ಬೇರೆ, ನೀವು ನೋಡಿದ ರೀತಿನೇ ಬೇರೆ. ಈಗ ಹೇಳಿ, ನೀವು ನನ್ನ ಪ್ರೀತಿಸ್ತೀರಾ? ಸ್ಟಿಲ್ ಯು ಲವ್ ಮಿ? ಯೆಸ್, ಐ ಲವ್ ಯು ಟಿಲ್ ಮೈ ಡೆತ್. ಯು ಆರ್ ಮೈ ವೈಫ್, ಇಟ್ಸ್ ಮೈ ಪ್ರಾಮಿಸ್. ನೀ ನಿನ್ನ ಹಿಂದಿನ ಜೀವನದ ಬಗ್ಗೆ ಒಂದನ್ನು ಮುಚ್ಚಿಡ್ದ ಹೇಳಿದ್ಯಾ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಸುಂದ್ರಿ, ನಮ್ಮ ಮದುವೆಗೆ ಮುಂಚೆ ನಮ್ಮ ತಾಯಿ ಕೊಟ್ಟಿರೋ ಮಾತನ್ನ ನಾವು ಉಳಿಸ್ಕೋಬೇಕು. ನಮ್ಮನ್ನು ಮನುಷ್ಯನಾಗಿ ಮಾಡಿದ ಅಜಿತ್ನ ಆ ನರಕ ಚಕ್ರದಿಂದ ಪಾರ್ ಮಾಡಬೇಕು. ಅದೆಷ್ಟೇ ಡೇಂಜರಸ್ ಆದರೂ ನಾವದನ್ನು ಸಾಧಿಸ್ಲೇಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು. ವಿಲ್ ಯು ಹೆಲ್ಪ್ ಅಸ್? ಆಲ್ ರೈಟ್, ನಿಮ್ಮ ಪ್ರೀತಿಗೋಸ್ಕರ ನಾನು ಪರಿಚಯ ಆದರೂ ಸರಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ಬಟ್ ಒನ್ ಥಿಂಗ್, ನೀವೆಲ್ಲರೂ ನಾ ಹೇಳ್ದಾಗ ಕೇಳಬೇಕು, ನನ್ನನ್ನು ನಂಬಬೇಕು. ಯು ಮಸ್ಟ್ ಬಿಲೀವ್ ಮೀ. ನಾನು ನಿನ್ನ ನಂಬಿದ್ದೀನಿ. ನಾನು ನಿಮಗೆ ಸೋತಿದ್ದೀನಿ. ಐ ಲವ್ ಯು, ಐ ಲವ್ ಯು. ಅದೇ ಐದು ನಾಯಿಗಳು. ವೆಲ್ ಡನ್ ಸುಂದ್ರಿ, ವೆಲ್ ಡನ್. ಆಪರೇಷನ್ ಡಾಗ್ ಸಕ್ಸಸ್. ಎಲ್ಲ ಪರ್ಚ ಬಟ್ ನೀ ಒಬ್ಬಳೇ? ಹೌದು ಮ್ಯಾಮ್, ಅದೇ ಸುಂದ್ರಿ ಟೆಕ್ನಿಕ್. ಪಾಸ್ ದ ಮೆಸೇಜ್ ಟು ಮಾಸ್ಟರ್. ಭರತ ವರ್ಷದ ಕಮಿಷನರ್ ಕಳಿಸಿದ ನಾಯಿ ಕುನ್ನಿಗಳ, ಈ ನರಕ ಚಕ್ರದಿಂದ ಆಚೆ ಹೋಗೋದಾದ್ರೆ ಅದು ನಿಮ್ಮ ಹೆಣಗಳು ಮಾತ್ರ. ಮಾಸ್ಟರ್, ಈ ಕಂತ್ರಿ ನಾಯಿಗಳನ್ನ ಸರ್ಪಳಿ ಹಾಕಿ ಕಟ್ಟಿ ಹಾಕಿದ್ರೆ ನಮ್ಮ ನರಕ ಚಕ್ರದ ಮಾನವೇ ಪರ್ಚ. ಇವು ಬೋನ್ನಲ್ಲಿ ಫ್ರೀ ಆಗಿರ್ಬೇಕು. ಈ ಐದು ಹೊಟ್ಟೆ ಇರೋ ಬೋನ್ಗೆ ಒಂದೇ ತಟ್ಟೆ ಆಹಾರ ಕೊಟ್ಟು ಇವು ಒಂದಕ್ಕೊಂದು ಬಡದಾಡಿ ಕಿತ್ತಾಡೋದನ್ನ ನೋಡೋದೇ ಒಂದ್ ಮಜಾ. ವಂಡರ್ಫುಲ್.
Wonderful idea. But master, one request. ನನ್ ಲವ್ ಮಾಡಿದಿ ನಾಯಿ ಮರಿ ಪರಿಚಯ ಆದ್ಮೇಲೆ ಅದ್ರ ಹೆಣನ ಈ ಸೆಲ್ನಲ್ಲೇ ಸಮಾಧಿ ಮಾಡಬೇಕು. ವರ್ಷಕ್ಕೊಂದ್ಸರಿ ಆದ್ರೂ ನಾನು ಬಂದು ಆ ಸಮಾಧಿಗೆ ಒಂದು ಮುತ್ತಿನ ಕಾಣಿಕೆ ಕೊಡಬೇಕು. ಯಾಕೆ ಡಾರ್ಲಿಂಗ್ ದೂರ್ತಾ ಇದೆಯಾ? ತಗೋ ಬರ್ಸ್ಕೋ. ನನ್ ಲವ್ ಮಾಡಿದ ನೆನಪಿಗೋಸ್ಕರ ತಾಯಿವರೆಗೂ ಜೋಪಾನವಾಗಿಟ್ಕೋ, ಎಚ್ಚರಿಕೆಯಾಗಿ ನೋಡ್ಕೋ. ಮಾಸ್ಟರ್, ಶಾಲ್ ವಿ ಗೋ? ಯೆಸ್ ಡಾರ್ಲಿಂಗ್. ಗಾಡ್ ಕ್ಲೋಸ್ ದ ಡೋರ್. ಮದನ್ ಬಾಯ್, ನಿಂದು ಮಾತ್ ನಂಬಿ ಹಮ್ ಸಬ್ ಬರ್ಬಾದ್ ಹೋದೆ. ಆ ಸುಂದರಿ ಹೆಣ್ಣಲ್ಲ, ಓ ಶೇತಾನ್ ಹೇ. ಮದನ್ ಪ್ರೇತ, ನೀನ್ ನಿನ್ನ ಮೋಹಕ್ಕೆ ನನ್ನ ಪ್ರೀತಿನ ಬಲಿ ತಗೊಂಡ್ಬಿಟ್ಟೆ. ನೋಡು, ಈ ಸೆಲ್ಲಲ್ಲಿ ಸೌತು ಸೌತು ಸಾಯಕ್ ನನಗೆ ಇಷ್ಟವಿಲ್ಲ. ನೀನು ಮೋಸ ಹೋಗೋದಲ್ಲದೆ ನಮ್ಮನ್ನು ಹಾಳು ಮಾಡ್ದಿಲ್ಲೋ? ನಮ್ ಗುರಿ ಎಲ್ಲ ಹಾಳಾಗೋಯ್ತು. ಅಮ್ಮನಿಗೆ ಹೇಗೋ ಮುಖ ತೋರ್ಸೋದು? ಕಮಿಷನರ್ ಕೊಟ್ಟು ಭಾಷೆ ಹೋಯ್ತು. ನಿನ್ನಂತ ಫೂಲ್ ನನಗೆ ತಮ್ಮನ ಹುಟ್ಟಬಾರ್ದಾಗಿತ್ತು. ಇದನ್ನ ನಾವ್ ಯಾರು ತಿನ್ನೋದ್ ಬೇಡ. ಇವನೊಬ್ಬನೇ ತಿನ್ಲಿ, ನಾವು ಒಬ್ಬೊಬ್ಬರಾಗಿ ಸಾಯೋದನ್ನ ಇವನು ಕಂಡು ತುಂಬಾ ನೋಡ್ ಸಂತೋಷ ಪಡ್ಲಿ. ತಗೋ ತಗೋಪ್ಪ, ತಗೋಣ. ನಮಗೆ ಮೋಸ ಮಾಡಲಿಲ್ಲ ಅಣ್ಣ. ಆಲೆ ಭಯ್ಯ, ಸಿಸ್ಟರ್, ಸುಂದರಿ ನಮಗೆ ದಾರಿ ತೋರಿಸಿದಾಳೆ ನೋಡಿ, ಎಲ್ಲರು ನೋಡಿ. ಇದು ನಾವಿರ ಸೆಲ್ ಟ್ರ್ಯಾಪ್ ಡೋರ್. ಇದೆ ಹೋದ್ರೆ ಐ ಐ ಅಂದ್ರೆ ಅಜಿತ್. ಅಚ್ಚರಿ, ಏನಿವ ತುಂಬಾ ಹ್ಯಾಪಿ ಆಗಿದ್ದೀರಲ್ಲ. ಸದ್ಯದಲ್ಲಿ ನಾನು ರತ್ನ ದ್ವೀಪದ ಅಧ್ಯಕ್ಷ ಆಗ್ತೀನಿ. ಅಧ್ಯಕ್ಷ? ಅದ್ಯಾಕೆ ಸಾಧ್ಯ ಮಾಸ್ಟರ್? ದಟ್ ಈಸ್ ಧರ್ಮಪಾಲ್ಸ್ ಮಾಸ್ಟರ್ ಪ್ಲಾನ್. ನಾಳೆ ನನ್ನ ಬರ್ತ್ಡೇ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ರತ್ನ ದ್ವೀಪದ ಪ್ರೆಸಿಡೆಂಟ್ ಬರ್ತಾರೆ, ಮಿನಿಸ್ಟರ್ಸು ಬರ್ತಾರೆ. ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇಂಟರ್ನ್ಯಾಷನಲ್ ಕಿಲ್ಲರ್ ಜಾನ್ ರಾಜ್ ಪ್ರೆಸಿಡೆಂಟ್ರ ಕೊಲೆ ಮಾಡಿ ಸ್ಪೀಡ್ ಬೋಟಲ್ಲಿ ಸಮುದ್ರ ದಾಟಿ ಕಾಡನ್ನು ಕ್ರಾಸ್ ಮಾಡಿ ನನ್ನ ಪ್ರೈವೇಟ್ ಏರ್ಕ್ರಾಫ್ಟ್ ಅಲ್ಲಿ ಪರದೇಶಕ್ಕೆ ಪರಾರಿಯಾಗಿ ಬಿಡ್ತಾನೆ. ಆಮೇಲೆ ಆ ಕೊಲೆನ ನರಕ ಚಕ್ರದಲ್ಲಿರೋ ಇನ್ಸ್ಪೆಕ್ಟರ್ ಅಜಿತ್ನ ಮೇಲೆ ಹಾಕಿ ಜನರೆಲ್ಲ ಅದನ್ನ ನಂಬೋ ಹಾಗೆ ಮಾಡಿಬಿಡ್ತಾನೆ. I will become the president of this great Ratna Dweepa. Thank you.
ಏನಿದು? ಮಾಸ್ಟರ್, ಅಜಿತ್ ಇಸ್ ಡೆಡ್. Doctor, as per medical report, Ajit is dead. I can't believe it. Master, nangan satte na koti aatme tadilarde avane sattirbeku. Yes, you are right. Inspector Ajit, neenu marokagilla madidu bitte aste. ಯಾವ ಸಮುದ್ರನ ದಾಟಿ ನನ್ನನ್ನು ಹಿಡಿಬೇಕು ಅಂತ ಬಂದಿಯೋ ಅದೇ ಸಮುದ್ರದಲ್ಲಿ ಕೊಳತು ಮೀನುಗಳಿಗೆ ಆಹಾರ ಆಗಿ. ಸತೀಶ್! ಎಸ್ ಮಾಸ್ಟರ್. ಈ ಬಾಡಿನ ತಗೊಂಡು ಹೋಗಿ ನಡು ಸಮುದ್ರದಲ್ಲಿ ಬಿಸಾಕ್ಬಿಡು. ಕಭಿ ನೀ ಹೋ ಸಕ್ತ ಎಂತ ಸಂದರ್ಭದಲ್ಲೂ ಹಾಗೆ ಸತ್ತು ಸೋಲಕ್ಕೊಳಗೆ ಗಂಡಲ್ಲ ಇನ್ಸ್ಪೆಕ್ಟರ್ ಆಗಿ ನಿಮ್ಮೆಲ್ಲರೂ ನಮ್ಮ ಕತ್ತು ಕುಯಿತು. ಈಗ ನಮ್ಮೆದುರಿಗೆ ಅಜಿ ಸತ್ತು ಅಂತ ಕಣ್ಣೇ ಸುರಿಸಿದ್ರೆ ಇವಳು ಹೆಂಡಂದ ಮಾತು ಕಾತಿ ಇವಳೇ ಇವಳೇ ಕೊಲೆ ಕಾತಿ. ನನ್ನ ಮಾತಿನ ನಿಜ ಹೇಳ್ತಿದ್ದೀನಿ. ಸುಳ್ಳು, ನೀನ್ ನಾಟಕ ಆಡ್ತಿದ್ಯಾ? ಇಷ್ಟು ದಿವಸ ಪ್ರೇಮದ ನಾಟಕ ಆಡ್ದೆ, ಈಗ ಅಜಿತ್ ಸತ್ತ ಅಂತ ಡಬಲ್ ಕ್ರಾಸ್ ಮಾಡಿ ತಮಾಷೆ ಮಾಡ್ತಿದ್ಯಾ? ಯೋ ಚೀಟ್ ಚೀಟ್ ನಿಮ್ ತುಂದ್ರಿ ಚೀಟ್. ಆವತ್ ನೀನೇನು ಹೇಳಿದ್ದೆ ಜ್ಞಾಪಕ ಇಲ್ವಾ? ನಿನ್ ಮಾಸ್ಟ್ ಲೈಫ್ ನನಗೆ ಬೇಕಿಲ್ಲ, ನಾನ್ ನಿನ್ ನಂಬಿದ್ದೀನಿ ಅಂತ ಹೇಳಿದ್ ನೀನು ಇವತ್ತು ಚೀಟ್ ಅಂತೀಯಾ? ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದಕ್ಕೆ ನಾಚಿಕಾಗಲ್ಲ ನಿನ್ಗೆ? ನೀನು ಒಬ್ಬ ಗಂಡಸ. ನನ್ನ ಗಂಡ ಸ್ಥಾನಕ್ಕೆ ಸವಾಲ್ ಹಾಕ್ತೀಯಾ? ಐ ವಿಲ್ ಸ್ಕ್ವೀಸ್ ಯು. ನಿನ್ನಿಂದಾಗಿ ಈ ದರಿದ್ರ ಕುಂದಿಗಳೆಲ್ಲ ಧರ್ಮಪಾಲನ ಮೈ ಮುಟ್ಟ ಹಾಗಾಯ್ತಲ್ಲ. ಸತೀಶ್! ಎಸ್ ಮಾಸ್ಟರ್. ಇವರನ್ನೆಲ್ಲ ತಗೊಂಡು ಹೋಗಿ ಶೂಟ್ ಮಾಡ್ಬಿಡು, ಸಮುದ್ರಕ್ಕೆ ಎಸ್ಬಿಡು. ಇವಳನ್ನು ಅಷ್ಟೇ.
Ajith, Inspector Ajith. Ajith, ಆಶ್ಚರ್ಯ, ನಿಮ್ಮ ಹೆಣ ನಾನೇ ಕಣ್ಣಾರ ನೋಡಿದೆ. ನೀನ್ ನೋಡಿದ್ದು ನಿಜ, ನಾನು ಸತ್ತಿದ್ದು ನಿಜ. ಅದು ನಿಮ್ ಧರ್ಮಪಾಲನ ದೃಷ್ಟಿಗೆ ಮಾತ್ರ. ಮತ್ತೆ ಹಾಗೆ ಬದುಕ್ ಬಂದ್ರಿ? ನಾನು ಕಲಿತ ಯೋಗಾಭ್ಯಾಸದಿಂದ. ಅಚ್ಚರಿ, ನೀನ್ ಇವ್ರ ಜೊತೆಲಿ? ಸುಂದ್ರಿ ನಮ್ಗೆ ಹೆಲ್ಪ್ ಮಾಡ್ತಿದ್ದಾಳೆ, ಅದಕ್ಕೆ ಧರ್ಮಪಾಲ ಅವಳನ್ನ ಸಾಯ್ಸಕ್ ನೋಡ್ದ. ಎಸ್ಪೇಟ್ ಕಿಂಗ್, ನೀವೆಲ್ಲ ಯಾಕೆ ಇಲ್ಲಿಗೆ ಬಂದ್ರಿ? ನಾವು ನಿಮ್ಮನ್ನ ಬಿಡಿಸೋದಕ್ಕೆ ಬಂದ್ವು, ಆದ್ರೆ ನೀವೇ ನಮ್ಮನ್ನು ಕಾಪಾಡ್ಬಿಟ್ರಿ. ಏನು, ನೀವು ನನ್ನನ್ನು ಬಿಡ್ಸಕ್ ಬಂದ್ರ? ಹಾ ಸಾಬ್, ನಿಮ್ಮನ್ನ ಬಚಾವ್ ಮಾಡ್ಕೊಂಡ್ ಬರ್ತೀವಿ ಅಂತ ಅಮ್ಮನಿಗೆ ಮಾತು ಕೊಟ್ಟು ಬಂದ್ವಿ. ಅಮ್ಮನಿಗೆ ಮಾತು ಕೊಟ್ರ? ನೀವೆಲ್ಲ ಹಳೆ ಕಸ್ ಬಿಟ್ಟು ಮನುಷ್ಯರಾಗಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಆಲಿ ಸಾಬ್, ಆಪ್ಕಿ ದುಆ ಹೈ ಸಾಬ್. ಅಜಿತ್, ಇವತ್ತು ಧರ್ಮಪಾಲ್ ಬರ್ತದೆ, ಅದಕ್ಕೋಸ್ಕರ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾನೆ. ಆ ಪಾರ್ಟಿಲಿ ರತ್ನದೀಪ ಪ್ರೆಸಿಡೆಂಟ್ ನ ಪರಿಚಯ ಮಾಡಿ ಮುಂದೆ ತಾನೇ ಪ್ರೆಸಿಡೆಂಟ್ ಆಗ್ಬೇಕು ಅನ್ನೋ ಪ್ಲಾನ್ ಮಾಡಿದ್ದಾನೆ. ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಕಿಲ್ಲರ್ ಜಾನ್ ರಾಜ್ ನ ಕರೆಸಿದ್ದಾನೆ. ಮಾಸ್ಟರ್, ಜಾನ್ ರಾಜ್ ಬಂದಾಯ್ತು. ವೆರಿ ಗುಡ್, ಟೇಕ್ ಹಿಮ್ ಅಪ್ ಕ್ವಿಕ್, ಹರಿ. ಓಕೆ, ಹರಿ. Thank you.
ಬದುಕಿದೆಯಾ? ಹೋಗಲು ಬದುಕಿದ್ದಾರೆ. Dear citizens, today we are participating in the birthday of our friend Mr. Dharampal to wish him all the best. I pray the Almighty to give him health, wealth and prosperity. ಸ್ವಾಗತ. ರತ್ನದ್ವೀಪದ ಅಧ್ಯಕ್ಷರಿಗೆ ಸುಸ್ವಾಗತ. ಶ್ರೀ 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 ಧರ್ಮಪಾಲರಿಗೆ ಜನ್ಮದಿನದ ಶುಭಾಶಯಗಳು. ನೀವು ಈಗ ನೋಡುವುದು ನಾಟಕವಲ್ಲ, ನಡೆದಂತ ಸತ್ಯ ಕಥೆಯೊಂದು. ಒಂದು ನಾಡಿನಲ್ಲಿ ದೇಶಪ್ರೇಮಿಯೊಬ್ಬ ಇದ್ದ. ಎಲ್ಲರ ಗೌರವ ಪ್ರೀತಿ ಪಡೆದು ರಾಷ್ಟ್ರಪಿತನಾಗಿದ್ದ. ಅದೇ ನಾಡಿನಲ್ಲಿ ಇನ್ನೊಬ್ಬ ದೇಶದ್ರೋಹಿಯೂ ಇದ್ದ. ಅಧಿಕಾರ ಮೋಹ ದಾಹ ತುಂಬಿದ್ದ. ನೀತಿ ಅನೀತಿಗೆ ಘರ್ಷಣೆ ನಡೆದಿತ್ತು. ದೇಶಪಿತನ ಜನ್ಮದಿನದಲ್ಲಿ ದ್ರೋಹಿಯು ಕೊಲೆ ಸಂಚು ಮಾಡಿದ್ದ. ದೇಶಪ್ರೇಮಿಯ ರಕ್ತವು ಚೆಲ್ಲಿತ್ತು. ದ್ರೋಹಿಯು ನಾಡಿನ ಆಸ್ತಿ ನುಂಗಿದ್ದ. ಆ ದ್ರೋಹಿ ಗಡಿಯನ್ನು ದಾಟಿ ಹೊರನಾಡ ಸೇರಿದ್ದ. ಆಶ್ರಿತನಾಗಿ ಬಂದು ಅಧಿಕಾರ ಪಡೆದ. ಪದವಿ ಪಡೆಯಲು ಪಿತೂರಿ ಮಾಡಿದ. ಕೊನೆಗೆ ತನ್ನ ಜನ್ಮದಿನದಂದು ಆ ನಾಡಿನ ಅಧ್ಯಕ್ಷರನ್ನೇ ಕೊಂದು ತಾನೇ ಅಧ್ಯಕ್ಷರಾಗಲು ಸಂಚನ್ನು ಓಡಿದ್ದ. ವಂಚಕ, ದ್ರೋಹಿ, ಕೊಲೆಗಾರ. ಯಾರೋ ನೀನು? ನಾನೇ.
ಮೋಸಕ್ಕೆ ಮೋಸ ಮಾಡಲು ಬಲ್ಲೆ, ಪಟ್ಟಿಗೆ ಪಟ್ಟು ಹೊಡೆಯಲು ಬಲ್ಲೆ, ಯಮನಿಗೆ ಸವಾಲು ಹಾಕಲು ಬಲ್ಲೆ. ನನಗೆಂದು ಸೋಲಿಲ್ಲ, ಗೆಲ್ಲೂರು ಹುಟ್ಟಿಲ್ಲ. ನನಗೆಂದು ಸೋಲಿಲ್ಲ, ಗೆಲ್ಲೂರು ಹುಟ್ಟಿಲ್ಲ. ಮೋಸಕ್ಕೆ ಮೋಸ ಮಾಡಲು ಬಲ್ಲೆ, ಪಟ್ಟಿಗೆ ಪಟ್ಟು ಹೊಡೆಯಲು ಬಲ್ಲೆ, ಯಮನಿಗೆ ಸವಾಲು ಹಾಕಲು ಬಲ್ಲೆ. ನನಗೆಂದು ಸೋಲಿಲ್ಲ, ಗೆಲ್ಲೂರು ಹುಟ್ಟಿಲ್ಲ. ನನಗೆಂದು ಸೋಲಿಲ್ಲ, ಗೆಲ್ಲೂರು ಹುಟ್ಟಿಲ್ಲ. ಅಜಿತ್ ಅಜಿತ್ ಅಜಯ್. ಹಸುವಿನ ವೇಷದ ಹುಲಿಯಂತೆ ನೀನು, ಮನಸ್ಸೆಲ್ಲ ವಿಷವಾದ ಹಾವಂತೆ ನೀನು, ಈ ನಿನ್ನ ಗುಟ್ಟೆಲ್ಲ ರಟ್ಟಾಗಿ ಮಾಡುವೆಲ್ಲ. ನನಗೆಂದು ಸೋಲಿಲ್ಲ, ಎಲ್ಲೂ ಹುಟ್ಟಿಲ್ಲ. ನನಗೆಂದು ಸೋಲಿಲ್ಲ, ಎಲ್ಲೂ ಹುಟ್ಟಿಲ್ಲ. ಅಜಯ್ ಅಜಯ್ ಅಜಯ್. ಕೊಂಡು ನೀನಂತೆ ಸಿಡಿಮದ್ದಿನ ಚೆಂಡು ನಾನಂತೆ, ನಿಂಗೀಗ ಕೈಕೊಳ್ಳ ಹಾಕುವ ಗಂಡು. ನನಗೆಂದು ಸೋಲಿಲ್ಲ, ಗೆಲ್ಲೂರು ಹುಟ್ಟಿಲ್ಲ. ನನಗೆಂದು ಸೋಲಿಲ್ಲ, ಗೆಲ್ಲೂರು ಹುಟ್ಟಿಲ್ಲ. ಅಜಿತ್ 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 ಅಜಯ್. Sir, please stay for dinner. Oh, I'm sorry. I got some other appointment. Sir. ಅಜಿತ್. ಇನ್ಸ್ಪೆಕ್ಟರ್ ಅಜಿತ್. ಆದ್ರೆ ನೀ ಸಾಯ್ಲಿಲ್ಲ? ನಿನ್ನ ತಗೊಂಡೋಗಿ ನಮ್ಮ ದೇಶದ ನ್ಯಾಯಾಲಯ ಮುಂದೆ ನಿಲ್ಸೋ ತನಕ ನನಗೆ ಸಾವು ಬರಲ್ಲ. ನೋ ಧರ್ಮಪಾಲ್, ಹ್ಯಾಂಡ್ಸ್ ಅಪ್. ನೋ
Yes, master. My darling, Dharmapal. Guards, drop your guns. Ildidre, Nim Master Dharmapalna, finish! Drop your guns! Huh? Helicopter, Kodaka, Kadi the Lopez. Rogue, fool, killer. Water. Come on, give him water. Sundar, come on. Stop!
ನಾನೇ ಕುಡಿತೀನಿ. ಐ ವಿಲ್ ಡ್ರಿಂಕ್. ಏಯ್, ಇದು ಒಳ್ಳೆ ನೀರಾ? ಕಮ್ ಆನ್, ಡ್ರಿಂಕ್ ಇಟ್ ಫಾಸ್ಟ್. ಡ್ರಿಂಕ್. Traitor! I will kill you! No, Sundar. Veda. No, you can't kill me. Avanu nanna kollok bidodilla. Nanna jeev sahita tagondu hogbeku, alva? Come on, move fast. Wait! Tell that. Ajith, hold on. Come on, move fast. Mm. Come on. Sorry. Come on. Come on. Prasanna. Prasanna. ಹಾಗೆ
ಧರ್ಮಪಾಲ್ನ ನಮ್ ದೇಶ ಕರ್ಕೊಂಡೋಗಿ ಕಮಾನ್ ಕಮಾನ್ ಮೂವ್.